Let us go to the next part of the article. Everything I need to know I learned in the forest, written by Vandana Shiva. The next part or the topic that she is going to discuss in her article is about monocultures and biodiversity. So we are going to study these things under beyond monocultures. Beyond monocultures anta helidre monoculture anta helidre eka fasalina krushi athwa eka fasalina siddhanta anta helteve. Beyond monocultures anta helidre ee eka fasalina krushi athwa siddhantada aache ಅವುಗಳನ್ನು ಮೀರಿ ಅವುಗಳನ್ನು ದಾಟಿ ಅಂತ. ಇಲ್ಲಿ ನಮಗೆ ಈ ಮೊನೋಕಲ್ಚರ್ ಮತ್ತು ಬಯೋಡೈವರ್ಸಿಟಿ ಅನ್ನುವ ಪದಗಳ ಅರ್ಥ ತಿಳಿದುಕೊಳ್ಳೋದು ತುಂಬ ಅವಶ್ಯಕತೆ ಇದೆ. ಇಟ್ ಈಸ್ ವೆರಿ ಎಸೆನ್ಷಿಯಲ್ ಟು ನೋ ವಾಟ್ ಮೊನೋಕಲ್ಚರ್ ಆ್ಯಂಡ್ ಬಯೋಡೈವರ್ಸಿಟಿ ಮೀನ್. Monoculture means cultivation of a single crop in a region or in a particular area. ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ಒಂದು ಬೆಳೆಯನ್ನು ಬೆಳೆಯುವಂತಹ ಸಂಸ್ಕೃತಿಗೆ ಕೃಷಿಗೆ ನಾವೇನು ಹೇಳ್ತೀವಿ ಅಂದರೆ ಏಕ ಫಸಲಿನ ಕೃಷಿ ಅಂತ ಹೇಳ್ತೇವೆ. Monoculture is the agricultural practice of producing utpadaneya ondu krushiya vidhana abhyasa or growing a single crop ondu belena beliyuvantadu. Growth of a single crop or organism ondu jeeviyanna ondu taliyanna ondu sasiyanna ondu belayanna ಬೆಳೆಸುವುದಕ್ಕೆ ನಾವೇನು ಹೇಳ್ತೇವೆ ಮೊನೋಕಲ್ಚರ್ ಅಂತ ಹೇಳ್ತೇವೆ. ಉದಾಹರಣೆಗೆ ನಾವಿಲ್ಲಿ ನೋಡ್ಬೋದು, ನೋಡಿ ಒಂದು ಬೆಳೆಯ ಚಿತ್ರನ ಅಲ್ಲಿ ನಿಮಗೆ ಕಾಣಿಸ್ತಾ ಇದೆ, ಚಿತ್ರ ಕಾಣಿಸ್ತಾ ಇದೆ. ಅದರಲ್ಲಿ ಒಂದು ಬೆಳೆ ಇದೆ ಬಿಟ್ಟರೆ ಅಲ್ಲಿ ಮತ್ತೊಂದು ಬೆಳೆಗೆ ಮತ್ತೊಂದು ಜೀವಿಗೆ ಬದುಕಲಿಕ್ಕೆ ಅವಕಾಶವೇ ಇಲ್ಲ ಅನ್ನುವಂಥದ್ದು. ಮತ್ತೊಂದು ಉದಾಹರಣೆ ಇದೆ ನೋಡಿ, ಇಲ್ಲೂ ಕೂಡ ಒಂದು ಬೆಳೆಯ ಚಿತ್ರ ಇದೆ, ಇದು ಮೊನೋಕಲ್ಚರ್ ಆಗಿದೆ. ದೇರ್ ಈಸ್ space for only one crop alva mattondakke avakashane irodilla adikke naavu monoculture anta helteve. Monoculture anna naavu prefer madidaga adakke prashastha kottaga alli enagutte anta helidre naavu hechina ee pesticides insecticides weedicides anna balustave andre kitanashakagalu amale ಕಳೆನಾಶಕಗಳು ಇವುಗಳನ್ನು ಜಾಸ್ತಿ ಹಾಕ್ತೇವೆ. ಹಾಕಿದಾಗ ಏನಾಗುತ್ತೆ ಮೊನೋಕಲ್ಚರಿಂದಾಗಿ, ಸೊ ಸಾಯಿಲ್ ಮಣ್ಣು ಏನಾಗುತ್ತೆ ತನ್ನ ಸತ್ವವನ್ನು ಕಳ್ಕೊಳ್ಳುತ್ತೆ. ಯಾವಾಗ ಮಣ್ಣು ತನ್ನ ಸತ್ವವನ್ನು ಕಳ್ಕೊಳ್ಳುತ್ತೆ ಆವಾಗಲೇ ನೀರನ್ನು ಹಿಡಿದಿರುವಂತಹ ಕೆಲಸ ಆಗೋದಿಲ್ಲ, ಆಹಾರ ಕಲುಷಿತಗೊಳ್ಳುತ್ತೆ, ಅಲ್ಲಿರುವಂತಹ ಇಕೋಸಿಸ್ಟಮ್ ಹಾಳಾಗುತ್ತೆ, ಕ್ಲೈಮೇಟ್ನ ಸ್ಟೆಬಿಲಿಟಿ ಇರಲ್ಲ. ಇವುಗಳು ಏನಾಗಿದ್ದಾವೆ ಅಂತ ಹೇಳಿದರೆ ನಾವು ಮೊನೋಕಲ್ಚರಿಂದ ಆಗ್ತಕ್ಕಂತಹ ದುಷ್ಪರಿಣಾಮಗಳು ಅಂತ ಹೇಳ್ಬೋದು. ಎಕ್ಸಾಂಪಲ್, ಇನ್ ಎ ಕಾರ್ನ್ ಫೀಲ್ಡ್ ಕಾರ್ನ್ ಈಸ್ ದ ಸಿಂಗಲ್ ಪ್ಲ್ಯಾಂಟ್ ದಟ್ ಈಸ್ ಎಕ್ಸ್ಪೆಕ್ಟೆಡ್ ಟೆಂಡೆಡ್ ಆ್ಯಂಡ್ ಟಾಲರೇಟೆಡ್ ವಿತ್ ಆಲ್ ಅದರ್ ಪ್ಲ್ಯಾಂಟ್ಸ್ ಸೀನ್ ಆಸ್ ವೀಡ್ಸ್. ಅಲ್ಲಿ ಮೊನೋಕಲ್ಚರ್ ನಾವು ಈಗ ಒಂದು ಮೆಕ್ಕೆಜೋಳದ ಬೆಳೆ ಅಂತ ಅಂದ್ಕೊಂಡಾಗ ಅಲ್ಲಿ ಮೆಕ್ಕೆಜೋಳವನ್ನು ಮಾತ್ರ ನಾವು ನಿರೀಕ್ಷೆ ಮಾಡ್ತೇವೆ, ಅದನ್ನು ಬೆಳೆಸ್ತೇವೆ, ಅದರ ಪೋಷಿಸ್ತೇವೆ. ಅದನ್ನು ಹೊರತುಪಡಿಸಿ ಉಳಿದದ್ದೆಲ್ಲ ನಮಗೇನಾಗುತ್ತೆ ನಮ್ಮ ಕಣ್ಣಿಗೆ ನಮ್ಮ ದೃಷ್ಟಿಕೋನಕ್ಕೆ ಅದು ಕಳೆ ಅಂತ ಹೇಳಿ ನಾವು ಪರಿಗಣಿಸ್ಬಿಡ್ತೇವೆ. ಇನ್ನು ಬಯೋಡೈವರ್ಸಿಟಿ ಅಂತ ಹೇಳಿದರೆ ಇದಕ್ಕೆ ಜೀವ ವೈವಿಧ್ಯತೆ ಅಂತ ಹೇಳ್ತೇವೆ.
ಪಾಲಿಕಲ್ಚರ್ ಅಂತ ನಾವು ಹೇಳ್ತೇವೆ. ಇಟ್ ಮೀನ್ಸ್ ಅದರ ಅರ್ಥ ಏನಂತ ಹೇಳಿದ್ರೆ, ಕಲ್ಟಿವೇಷನ್ ಆರ್ ರೇಸಿಂಗ್ ಆರ್ ಲಿವಿಂಗ್ ಆಫ್ ಆಲ್ ಸ್ಪೀಸೀಸ್ ಡಿಪೆಂಡಿಂಗ್ ಆ್ಯಂಡ್ ಇಂಟ್ರ್ಯಾಕ್ಟಿಂಗ್ ವಿತ್ ಈಚ್ ಅದರ್ ಅಂದರೆ, ಸೊ ಒಂದು ಜಾಗದಲ್ಲಿ, ಒಂದು ಸ್ಥಳದಲ್ಲಿ, ಒಂದು ಇಕೋಸಿಸ್ಟಮಲ್ಲಿ ಎಲ್ಲ ಜೀವಿಗಳು ಏನಾಗಿರ್ತವೆ, ವಾಸವಾಗಿರ್ತವೆ. ಅದು ಸಸ್ಯವರ್ಗನೂ ಆಗಿರ್ಬೋದು, ಪ್ರಾಣಿ ವರ್ಗನೂ ಆಗಿರ್ಬೋದು, ಬ್ಯಾಕ್ಟೀರಿಯಾ ಆಗಿರ್ಬೋದು, ವೈರಸ್ ಕೂಡ ಆಗಿರ್ಬೋದು, ಇವುಗಳೆಲ್ಲವೂ ಕೂಡ ಅಲ್ಲಿ ಬದುಕ್ತಾ ಇರ್ತವೆ. ಒಂದರ ಮೇಲೆ ಮತ್ತೊಂದು ಅವಲಂಬನೆ ಆಗಿರ್ತವೆ. ಒಂದರೊಂದಿಗೆ ಮತ್ತೊಂದು ಹೊಂದಾಣಿಕೆ ಮಾಡಿಕೊಂಡು ಬದುಕ್ತಾ ಇರ್ತವೆ. ಅದಕ್ಕೆ ನಾವು ಹೇಳ್ತೇವೆ ಬಯೋಡೈವರ್ಸಿಟಿ ಅಂತ ಹೇಳ್ತೇವೆ. ದೇರ್ ಈಸ್ ಎ ಸ್ಪೇಸ್ ಆ್ಯಂಡ್ ಎ ಫ್ರೀಡಮ್ ಆ್ಯಂಡ್ ಎ ಲೈಫ್ ಫಾರ್ ಎವ್ರಿ ಸ್ಪೀಸೀಸ್. ಪ್ರತಿಯೊಂದು ಒಂದು ಜೀವಿಗೂ ಕೂಡ ಏನಿದೆ ಅಲ್ಲಿ ಅವಕಾಶ ಇರುತ್ತೆ ಅನ್ನುವಂಥದ್ದು. ನಾವೀಗ ಮಾನವನ ಸಮಾಜವನ್ನೇ ತಗೊಂಡ್ರೆ ಇಲ್ಲಿ ಕೇವಲ ಒಂದು ವರ್ಗಕ್ಕೆ ಮಾತ್ರ ಇದೆಯಾ? ಅಲ್ಲಿ ಎಲ್ಲರೂ ಇರಬೇಕು, ಹೆಣ್ಣಿರಬೇಕು, ಗಂಡಿರಬೇಕು, ಮಕ್ಕಳು ಇರಬೇಕು, ವಯಸ್ಸಾದವರು, ಯುವಕರು ಅಲ್ವಾ, ಸಾಧುಗಳಿರಬೇಕು, ಗುರುಗಳಿರಬೇಕು, ಕಳ್ಳರಿರಬೇಕು, ಪೊಲೀಸರಿರಬೇಕು, ಲಾಯರ್ಸ್ ಇರಬೇಕು, ಎಲ್ಲರೂ ಇರಬೇಕು. ಕೇವಲ ಒಂದು ವರ್ಗಕ್ಕೆ ಮಾತ್ರ ನಾವು ಅದನ್ನು ಸೀಮಿತಗೊಳಿಸಿದಾಗ ಏನಾಗುತ್ತೆ, ಅಲ್ಲಿ ಇತರೆ ವರ್ಗಗಳ, ಇತರೆ ಜೀವಿಗಳ ನಾಶವನ್ನು ನಾವು ಕಾಣಲಿಕ್ಕೆ ಅಲ್ಲಿ ಸಾಧ್ಯ ಇದೆ ಅನ್ನುವಂಥದ್ದು. ನಾವು ಮೊನೋಕಲ್ಚರನ್ನು ಹೆಚ್ಚು ಈ ಕಮರ್ಷಿಯಲ್ ಕ್ರಾಪ್ ಬೆಳೆಯೋದಕ್ಕೆ ಬಳಸ್ತೇವೆ. ಜೊತೆಗೆ ಇಂಡಸ್ಟ್ರಿಯಲ್ ಏರಿಯಾಗಳಲ್ಲಿ ಮೊನೋಕಲ್ಚರನ್ನು ನಾವು ಜಾಸ್ತಿ ಕಾಣ್ತೇವೆ. ಬಯೋಡೈವರ್ಸಿಟಿ ಬೂಸ್ಟ್ಸ್ ಎಕೋಸಿಸ್ಟಮ್ ಪ್ರೊಡಕ್ಟಿವಿಟಿ ವೇರ್ ಈಚ್ ಸ್ಪೀಸೀಸ್ ನೋ ಮ್ಯಾಟರ್ ಹೌ ಸ್ಮಾಲ್ ಆಲ್ ಹ್ಯಾವ್ ಆನ್ ಇಂಪಾರ್ಟೆಂಟ್ ರೋಲ್ ಟು ಪ್ಲೇ. ಬಯೋಡೈವರ್ಸಿಟಿಯಲ್ಲಿ ಏನಾಗಿರುತ್ತೆ ಅಂತ ಹೇಳಿದ್ರೆ, ಜೀವವೈವಿಧ್ಯತೆಯಲ್ಲಿ ಜೀವಿ ಸಣ್ಣದ ದೊಡ್ಡದ ಮುಖ್ಯ ಆಗಲ್ಲ, ಪ್ರತಿಯೊಂದು ಜೀವಿಯೂ ಕೂಡ ತನ್ನದೇ ಆದ ಪ್ರಮುಖವಾದ ಪಾತ್ರವನ್ನು ವಹಿಸುವುದು ಆಗಿರುತ್ತೆ. ಈ ಮಸುನೋಬು ಫುಕಾಒಕ ಅನ್ನುವಂತಹ ಒಬ್ಬ ಜಪಾನ್ನ ರೈತ ಬರ್ತಾನೆ, ಅವನೊಂದು ಪುಸ್ತಕ ಬರೀತಾನೆ, ಒನ್ ಸ್ಟ್ರಾ ರೆವಲ್ಯೂಷನ್, ಒಂದು ಹುಲ್ಲಿನ ಕ್ರಾಂತಿ ಅಂತ. ಅದರಲ್ಲಿ ಹಿ ಪ್ರಪೋಸಸ್ ನ್ಯಾಚುರಲ್ ಫಾರ್ಮಿಂಗ್, ಆರ್ಗ್ಯಾನಿಕ್ ಫಾರ್ಮಿಂಗ್. ಅವನು ಈ ಸ್ವಾಭಾವಿಕ ಕೃಷಿಯನ್ನು ಬೆಳೆಯೋದನ್ನು ಅವನು ಪ್ರತಿಪಾದಿಸ್ತಾನೆ. ಹೇಗಂತ ಹೇಳಿದ್ರೆ, ಅವನು ತೋಟಕ್ಕೆ ಹೋಗ್ಬಿಟ್ಟು ನಮ್ಮ ಹಾಗೆ ಭೂಮಿ ಹದ ಮಾಡೋದು, ಅದಕ್ಕೆ ನೀರನ್ನು ಬಿಡೋದು, ಆಮೇಲೆ ನೆಕ್ಸ್ಟ್ ಕಳೆಯನ್ನು ತೆಗೆಯೋದು, ಅದು ಯಾವುದು ಮಾಡಲ್ಲ. ಅವನು ಸುಮ್ಮನೆ ಹೋಗ್ತಾನೆ, ಬೀಜಗಳನ್ನು ಹಾಗೆ ಚೆಲ್ಲಿ ಬರ್ತಾನೆ, ಮಳೆ ಆಗುತ್ತೆ, ಆಮೇಲೆ ಒಂದು ಸ್ವಲ್ಪ ಅತಿ ಕಡಿಮೆ ಪ್ರಮಾಣದಲ್ಲಿ ಒಂದು ಸ್ವಲ್ಪ ಕಳೆಯನ್ನು ಅವನು ತೆಗಿತಾನೆ, ಅಷ್ಟು ಬಿಟ್ಟರೆ ಮತ್ತೇನೂ ಮಾಡಲ್ಲ. ಸೊ ಇದಕ್ಕೆ ಅವನು ಹೇಳ್ತಾನೆ, ಅವನು ಪ್ರತಿಪಾದಿಸ್ತಾನೆ, ನೋಡಿ ನಾವಿಲ್ಲಿ ಬಯೋಡೈವರ್ಸಿಟಿಯನ್ನು ಚಿತ್ರಣವನ್ನು ಕಾಣ್ತಾ ಇದ್ದೇವೆ. ಮತ್ತೊಂದು ಉದಾಹರಣೆ ಇದೆ ಬಯೋಡೈವರ್ಸಿಟಿಗೆ ಉದಾಹರಣೆ. ಈ ನಾವು ಸಮುದ್ರದಲ್ಲಿ ಹೋದರೆ ಅಥವಾ ನದಿಯಲ್ಲಿ ಹೋದರೆ, ಕೆರೆಯಲ್ಲಿ ನಾವು ಗಮನಿಸಿದರೆ ಅಲ್ಲಿ ಕೇವಲ ಒಂದು ಜೀವಿಗೆ ಮಾತ್ರ ಅವಕಾಶ ಇಲ್ಲ, ಎಲ್ಲ ಜೀವಿಗಳಿಗೂ ಕೂಡ ಅವಕಾಶ ಇದೆ. ಒಂದು ಜೀವಿಗೆ ಮಾತ್ರ ಅದು ಸೀಮಿತ ಆಗಿಲ್ಲ, ಅಲ್ಲಿ ಮೀನುಗಳಿದ್ದಾವೆ, ಹಾವುಗಳಿದ್ದಾವೆ, ಪಾಚಿಗಳಿದ್ದಾವೆ, ಬೇರೆ ರೀತಿಯಲ್ಲಿ ನೀರಲ್ಲಿ ಬೆಳೆಯುವಂಥ ಗಿಡಗಳಿದ್ದಾವೆ. ಹಾಗೆ ಪ್ರತಿಯೊಂದು ಎಕೋಸಿಸ್ಟಮಲ್ಲಿ ಏನಾಗಿರುತ್ತೆ, ಪ್ರತಿ ಜೀವಿಯೂ ಕೂಡ ತನ್ನದೇ ಆದ ಒಂದು ಸ್ವಾತಂತ್ರ್ಯವನ್ನು ಹೊಂದಿರುತ್ತೆ. ಈ ಬಿಯಾಂಡ್ ಮೋನೋಕಲ್ಚರ್ಸ್ ವಂದನ ಶಿವ ಏನು ಹೇಳ್ತಾರೆ ಅನ್ನೋದನ್ನು ನೋಡ್ತಾ ಹೋಗೋಣ. ಫ್ರಮ್ ಚಿಪ್ಕೊ ಐ ಲರ್ನ್ ಅಬೌಟ್ ಬಯೋಡೈವರ್ಸಿಟಿ ಆ್ಯಂಡ್ ಬಯೋಡೈವರ್ಸಿಟಿ ಬೇಸ್ಡ್ ಲಿವಿಂಗ್ ಎಕಾನಮೀಸ್. ನಾನು ಚಿಪ್ಕೋಯಿಂದ ಏನನ್ನು ಕಲಿತೆ ಅಂತ ಹೇಳಿದರೆ, ಒಂದು ಜೀವ ವೈವಿಧ್ಯತೆಯ ಬಗ್ಗೆ ಮತ್ತು ಜೀವ ವೈವಿಧ್ಯತೆ ಆಧಾರಿತ ಪ್ರಸ್ತುತ ಅರ್ಥವ್ಯವಸ್ಥೆಗಳು, ಆರ್ಥಿಕತೆಗಳನ್ನು ನಾನು ತಿಳ್ಕೊಂಡೆ. ದ ಪ್ರೊಟೆಕ್ಷನ್ ಆಫ್ ಬೋತ್ ಹ್ಯಾಸ್ ಬಿಕಮ್ ಮೈ ಲೈಫ್ಸ್ ಮಿಷನ್. ಒಂದನ್ನು ಶಿವ ಹೇಳ್ಕೊಳ್ತಾರೆ, ಒಂದು ಬಯೋಡೈವರ್ಸಿಟಿ ಮತ್ತೊಂದು ಬಯೋಡೈವರ್ಸಿಟಿಯನ್ನು ಆಧಾರಿತ ಇರುವಂತಹ ಆರ್ಥಿಕ ವ್ಯವಸ್ಥೆಗಳಿದ್ದಾವೆ. ಸೊ ಅವುಗಳ ರಕ್ಷಣೆ ಮಾಡೋದು ನನ್ನ ಜೀವನದ ಗುರಿಯಾಯಿತು ಅಂತ ಅವರು ಹೇಳ್ತಾರೆ. ಆ್ಯಸ್ ಐ ಡಿಸ್ಕ್ರೈಬ್ಡ್ ಇನ್ ಮೈ ಬುಕ್ ಮೊನೋಕಲ್ಚರ್ಸ್ ಆಫ್ ದ ಮೈಂಡ್,
ಅವರ ಪುಸ್ತಕದ ಹೆಸರು ಮೊನೋಕಲ್ಚರ್ಸ್ ಆಫ್ ದ ಮೈಂಡ್ ಅಲ್ಲಿ ಅನ್ನೋ ಪುಸ್ತಕದಲ್ಲಿ ಅವರು ವರ್ಣಿಸ್ತಾರೆ, ಹೇಳ್ತಾರೆ ದ ಫೇಲ್ಯೂರ್ ಟು ಅಂಡರ್ಸ್ಟ್ಯಾಂಡ್ ಬಯೋಡೈವರ್ಸಿಟಿ ಆ್ಯಂಡ್ ಇಟ್ಸ್ ಫಂಕ್ಷನ್ಸ್. ಈ ಜೀವ ವೈವಿಧ್ಯತೆ ಅಂದ್ರೇನು ಮತ್ತು ಅದರ ಕಾರ್ಯಗಳು ಹೇಗಿರ್ತವೆ, ಅದರ ಕಾರ್ಯವೈಖರಿ ಹೇಗಿದೆ ಅನ್ನೋದರ ನಮ್ಮ ತಿಳಿದುಕೊಳ್ಳದೇ ಇರುವುದು, ನಮ್ಮ ತಿಳಿದುಕೊಳ್ಳುವ ವಿಫಲತೆಯಲ್ಲಿದೆ ಅಂತ ಹೇಳಿದರೆ ಈಸ್ ಎಟ್ ದ ರೂಟ್ ಆಫ್ ಇಂಪಾವರಿಶ್ಮೆಂಟ್ ಆಫ್ ನೇಚರ್ ಆ್ಯಂಡ್ ಕಲ್ಚರ್. ನಾವು ನಮ್ಮ ಸಂಸ್ಕೃತಿ ಮತ್ತು ಪ್ರಕೃತಿ ನಿಸರ್ಗ ಎರಡನ್ನೂ ಕೂಡ ಏನು ಮಾಡಿದ್ದೇವೆ ಅಂತ ಹೇಳಿದರೆ ಪರಿಣಾಮಕಾರಿಯಾಗಿ ನಾವು ಬಳಸಿಕೊಂಡಿಲ್ಲ, ಮೂಲವಾಗಿ ಅವುಗಳನ್ನು ನಾವು ಬಡವಾಗಿಸಿ ಬಿಟ್ಟಿದ್ದೇವೆ, ಅವುಗಳಿಗೆ ಹೆಚ್ಚಿನ ಪ್ರಾಶಸ್ತ್ಯವನ್ನು ನಾವು ಕೊಟ್ಟಿಲ್ಲ, ಹಾಗಾಗಿ ನಾವು ಬಯೋಡೈವರ್ಸಿಟಿಯನ್ನು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಫೇಲ್ ಆಗಿಬಿಟ್ಟಿದ್ದೇವೆ. ನಾವು ನಮ್ಮ ಕಲ್ಚರನ್ನು ಅಥವಾ ನೇಚರನ್ನು ನಾವು ಫಾಲೋ ಮಾಡ್ಕೊಂಡು ಬಂದುಬಿಟ್ರೆ ಸಾಕಾಗಿತ್ತು, ನಮಗೆ ಬಯೋಡೈವರ್ಸಿಟಿಯ ಕಲ್ಪನೆಯೇ ಬೇಕಿಲ್ಲ, ನಮಗೆ ಅರಿವಿಲ್ಲದೆ ನಾವು ಅದರ ಒಂದು ಆಚರಣೆಯನ್ನು ಮಾಡ್ತಾ ಇದ್ವಿ ಅನ್ನೋದನ್ನು ಅವರಿಲ್ಲಿ ಹೇಳ್ತಾ ಇದ್ದಾರೆ. ದ ಲೆಸನ್ಸ್ ಐ ಲರ್ನ್ಡ್ ಅಬೌಟ್ ಡೈವರ್ಸಿಟಿ ಇನ್ ದ ಹಿಮಾಲಯನ್ ಫಾರೆಸ್ಟ್ ಐ ಟ್ರಾನ್ಸ್ಫರ್ಡ್ ಟು ದ ಪ್ರೊಟೆಕ್ಷನ್ ಆಫ್ ಬಯೋಡೈವರ್ಸಿಟಿ ಆನ್ ಫಾರ್ಮ್ಸ್. ನಾನು ಹಿಮಾಲಯ ಕಾಡುಗಳಲ್ಲಿ ಏನು ಈ ವಿವಿಧತೆಯ ಪಾಠಗಳನ್ನು ನಾನು ಕಲ್ತಿದ್ದೇನೆ, ವಿಷಯಗಳನ್ನು ಕಲ್ತಿದ್ದೇನೆ, ಅವುಗಳನ್ನು ನಮ್ಮ ತೋಟಗಳಿಗೆ ವರ್ಗಾಯಿಸಬೇಕು ಅಂತ ನನಗೆ ಅನ್ನಿಸ್ತು ಮತ್ತು ನಾನು ಯಶಸ್ವಿಯಾಗಿ ವರ್ಗಾಯಿಸಿದೆನು. ಐ ಸ್ಟಾರ್ಟೆಡ್ ಸೇವಿಂಗ್ ಸೀಡ್ಸ್ ಫ್ರಮ್ ಫಾರ್ಮರ್ಸ್ ಫೀಲ್ಡ್ಸ್ ಆ್ಯಂಡ್ ದೆನ್ ರಿಯಲೈಸ್ಡ್ ವಿ ನೀಡೆಡ್ ಅ ಫಾರ್ಮ್ ಫಾರ್ ಡೆಮನ್ಸ್ಟ್ರೇಷನ್ ಆ್ಯಂಡ್ ಟ್ರೈನಿಂಗ್. ನಾನು ರೈತರಿಂದ ಈ ಬೀಜಗಳನ್ನು ಉಳಿಸುವಂತಹ ಸಂರಕ್ಷಣೆ ಮಾಡುವಂತಹ ಕೆಲಸವನ್ನು ಪ್ರಾರಂಭ ಮಾಡಿದೆ ಮತ್ತು ನನಗನ್ನಿಸ್ತು, ವಂದನಾ ಶಿವ ಅವರಿಗೆ ಅನಿಸುತ್ತೆ ಏನಂತ ಹೇಳಿದರೆ, ಅವರು ತಮ್ಮ ಪ್ರದರ್ಶನವನ್ನು ಮಾಡಬೇಕಾದ್ರೆ, ತರಬೇತಿಯನ್ನು ಕೊಡಬೇಕಾದ್ರೆ ಅವರಿಗೆ ಒಂದು ಫಾರ್ಮ್ ತೋಟದ ಅವಶ್ಯಕತೆ ಇದೆ ಅಂತ ಅವ್ರಿಗೆ ಅನಿಸುತ್ತೆ. ದಸ್ ಹಾಗಾಗಿ ನವಧಾನ್ಯ ಫಾರ್ಮ್ ವಾಸ್ ಸ್ಟಾರ್ಟೆಡ್ ಇನ್ 1994 ಇನ್ ದ ಡೂನ್ ವ್ಯಾಲಿ ಉತ್ತರಾಖಂಡ್. ಉತ್ತರಾಖಂಡಲ್ಲಿ ಇರುವಂತಹ ಈ ಡೂನ್ ವ್ಯಾಲಿ ಅನ್ನುವಂತಹ ಸ್ಥಳದಲ್ಲಿ, ಪ್ರದೇಶದಲ್ಲಿ ನವಧಾನ್ಯ ಫಾರ್ಮನ್ನು ಏನು ಮಾಡ್ತಾರೆ ಅವರು 1994 ಪ್ರಾರಂಭ ಮಾಡ್ತಾರೆ. ನೋಡಿ, ನಾವು ಈ ನವಧಾನ್ಯ ಫಾರ್ಮ್ನ ಚಿತ್ರಗಳನ್ನು ನಾವಿಲ್ಲಿ ಕಾಣ್ಬೋದು. ಅಲ್ಲಿ ಬೋರ್ಡ್ ಇದೆ ನೋಡಿ, ಕೆಮಿಕಲ್ ಫ್ರೀ ಜೋನ್ ವೆಲ್ಕಮ್ ಟು ನವಧಾನ್ಯ ಬಯೋಡೈವರ್ಸಿಟಿ ಕನ್ಸರ್ವೇಷನ್ ಫಾರ್ಮ್ ಆ್ಯಂಡ್ ಬೀಜ ವಿದ್ಯಾಪೀಠ ಅಂತ ಬೋರ್ಡ್ ಹಾಕಿದ್ದಾರೆ. ಸೊ ತುಂಬ ಜನ ಆ ಫಾರ್ಮ್ಗೆ ವಿಸಿಟ್ ಮಾಡ್ತಾರೆ. ವಂದನಾ ಶಿವ ಬೇರೆ ಜೊತೆ ನಿಂತಿರೋದನ್ನು ನೋಡ್ಬೋದು ಆ ತೋಟದಲ್ಲಿ, ಜೊತೆಗೆ ಆ ತೋಟದಲ್ಲಿ ಕಾರ್ಯರತರಾಗಿರ್ತಕ್ಕಂಥ ವ್ಯಕ್ತಿಗಳನ್ನು ನಾವು ಕಾಣ್ಬೋದು. ಅದೇ ರೀತಿಯಾಗಿ ನಾಟ್ ಓನ್ಲಿ ಫ್ರಮ್ ಇಂಡಿಯಾ ಆರ್ ಪಾರ್ಟ್ಸ್ ಆಫ್ ಇಂಡಿಯಾ, ಎಕ್ರಾಸ್ ದ ವರ್ಲ್ಡ್ ಅವ್ರು ಮುಂದೆ ಹೇಳ್ತಾರೆ, ದ ಫಾರ್ಮರ್ಸ್ ದ ಸ್ಕೂಲ್ ಚಿಲ್ಡ್ರನ್ ಆ್ಯಂಡ್ ಪೀಪಲ್ ಫ್ರಮ್ ಎಕ್ರಾಸ್ ದ ವರ್ಲ್ಡ್ ವಿಸಿಟ್ ನವಧಾನ್ಯ ಫಾರ್ಮ್. ಅದನ್ನು ವಿಸಿಟ್ ಮಾಡ್ತಾರೆ ಅನ್ನೋದನ್ನು ಅದು ಅವರು ವಂದನಾ ಶಿವ ಹೇಳಿದ್ದಾರೆ ಕೂಡ. ಟುಡೇ ವಿ ಕನ್ಸರ್ವ್ ಆ್ಯಂಡ್ ಗ್ರೋ 630 ವೆರೈಟೀಸ್ ಆಫ್ ರೈಸ್, 150 ವೆರೈಟೀಸ್ ಆಫ್ ವೀಟ್ ಆ್ಯಂಡ್ ಹಂಡ್ರೆಡ್ಸ್ ಆಫ್ ಅದರ್ ಸ್ಪೀಸೀಸ್. ಈ ದಿನಗಳಲ್ಲಿ ಅವ್ರು ಏನು ಮಾಡ್ತಿದ್ದಾರೆ ಅಂತ ಹೇಳಿದರೆ, ಏನು ಮಾಡಿದ್ದಾರೆ ಅಂತ ಹೇಳಿದರೆ, ಸೊ 630 ಹೆಚ್ಚು ವಿಧದ ಭತ್ತದ ತಳಿಯನ್ನು ಅವ್ರು ಏನು ಮಾಡಿದ್ದಾರೆ, ಸಂಗ್ರಹ ಮಾಡಿದ್ದಾರೆ. 150 ಥರದ ಅಥವಾ ವಿಧದ ಒಂದು ಗೋಧಿಯನ್ನು ಅವರು ಸಂರಕ್ಷಣೆ ಮಾಡಿದ್ದಾರೆ, ಗೋಧಿಯ ಬೀಜಗಳನ್ನು ಸಂರಕ್ಷಣೆ ಮಾಡಿದ್ದಾರೆ. ಆ ನವಧಾನ್ಯ ಫಾರ್ಮ್ ಅಲ್ಲಿ ಸಂಗ್ರಹ ಮಾಡಿದಂತಹ ಈ ಗೋಧಿ ಮತ್ತು ಭತ್ತದ ತಳಿಗಳ ಚಿತ್ರವನ್ನು ನಾವಿಲ್ಲಿ ಕಾಣ್ಬೋದು. ಅದಕ್ಕೂ ಮುಂಚೆ ಅವರೊಂದು ಮಾತನ್ನು ಹೇಳ್ತಾರೆ. ಏನು ಹೇಳ್ತಾರೆ ಅಂತ ಹೇಳಿದ್ರೆ, ವಿ ಪ್ರಾಕ್ಟೀಸ್ ಆ್ಯಂಡ್ ಪ್ರಮೋಟ್ ಎ ಬಯೋಡೈವರ್ಸಿಟಿ ಇಂಟೆನ್ಸಿವ್ ಫಾರ್ಮ್ ಆಫ್ ಫಾರ್ಮಿಂಗ್ ದಟ್ ಪ್ರೊಡ್ಯೂಸಸ್ ಮೋರ್ ಫುಡ್ ಆ್ಯಂಡ್ ನ್ಯೂಟ್ರಿಷನ್ ಪರ್ ಏಕರ್. ನಾವು ಈ ಜೀವ ವೈವಿಧ್ಯತೆ ಆಧಾರಿತ ಒಂದು ಕೃಷಿಯನ್ನು ನಾವೇನು ಮಾಡ್ತಾ ಇದ್ದೇವೆ, ಹೆಚ್ಚು ಪ್ರಾಕ್ಟೀಸ್ ಮಾಡ್ತಾ ಇದ್ದೇವೆ. ಯಾಕೆ ಅಂತ ಹೇಳಿದರೆ, ಅದರಿಂದ ಹೆಚ್ಚು ಆಹಾರ ಉತ್ಪಾದಿಸಲಿಕ್ಕೆ ಸಾಧ್ಯ ಇದೆ,
ಅದಷ್ಟೇ ಅಲ್ಲ ನ್ಯೂಟ್ರಿಷನ್ ಪರ್ ಎಕರ್. ನಾವು ಈ ಮೊನೋಕಲ್ಚರಲ್ಲಿ ಅಥವಾ ಈ ರಾಸಾಯನಿಕಗಳನ್ನು ಬಳಸಿ ಬೆಳೆದಂತಹ ಬೆಳೆ ಏನಾಗಿರುತ್ತೆ, ಜಾಸ್ತಿ ಇರುತ್ತೆ. ಆದರೆ ಅದು ಈ ಜೈವಿಕ ಕೃಷಿಯಿಂದ ಬೆಳೆದಂತಹ ಆಹಾರಕ್ಕಿಂತ ಕಡಿಮೆ ಸತ್ವವನ್ನು ಹೊಂದಿರುತ್ತೆ. ಹಾಗಾಗಿ ಬಯೋಡೈವರ್ಸಿಟಿಯಿಂದಾಗಿ ಬೆಳೆದಂಥದ್ರಿಂದ ಏನಾಗುತ್ತೆ, ಹೆಚ್ಚು ಆಹಾರನೂ ಸಿಗುತ್ತೆ, ಹೆಚ್ಚು ಅದಕ್ಕೆ ಪೋಷಕಾಂಶಗಳು ಕೂಡ ಪರ್ ಏಕರಲ್ಲಿ ಲಭ್ಯ ಆಗುತ್ತೆ, ಉತ್ಪಾದನೆ ಆಗುತ್ತೆ ಅಂತ ಹೇಳ್ತಾರೆ. ದ ಕನ್ಸರ್ವೇಷನ್ ಆಫ್ ಬಯೋಡೈವರ್ಸಿಟಿ ಈಸ್ ದೇರ್ ಫಾರ್ ಆಲ್ಸೋ ದ ಆನ್ಸರ್ ಟು ದ ಫುಡ್ ಆ್ಯಂಡ್ ನ್ಯೂಟ್ರಿಷನ್ ಕ್ರೈಸಿಸ್. ಏನು ಪೋಷಕಾಂಶಗಳ ಕೊರತೆ, ಆಹಾರದ ಕೊರತೆ ಅಂತ ಏನು ಹೇಳ್ತಿದ್ವೋ ಅದಕ್ಕೆ ಏನಾಗುತ್ತೆ, ಈ ಬಯೋಡೈವರ್ಸಿಟಿ ಆಧಾರಿತ ಒಂದು ಕೃಷಿ ಏನಿದೆ ಅದು ಕೂಡ ಏನಾಗುತ್ತೆ, ಅದರ ಕೃಷಿ ಮತ್ತು ಅದರ ಸಂರಕ್ಷಣೆ ಎರಡೂ ಕೂಡ ಏನಾಗುತ್ತೆ, ಆ ಸಮಸ್ಯೆಗಳಿಗೆ ಉತ್ತರ ಆಗುತ್ತೆ ಅಂತ ಹೇಳಿ ವಂದನಾ ಶಿವ ಅಭಿಪ್ರಾಯ ಪಟ್ಟಿದ್ದಾರೆ. ನವಧಾನ್ಯ, ದ ಮೂಮೆಂಟ್ ಫಾರ್ ಬಯೋಡೈವರ್ಸಿಟಿ ಕನ್ಸರ್ವೇಷನ್ ಆ್ಯಂಡ್ ಆರ್ಗ್ಯಾನಿಕ್ ಫಾರ್ಮಿಂಗ್. ಈ ಜೈವಿಕ ಕೃಷಿ ಮತ್ತು ಈ ಜೀವ ವೈವಿಧ್ಯತೆ ಸಂರಕ್ಷಣೆ ಗೋಸ್ಕರ ನಡೆದಂಥ ಒಂದು ಚಳುವಳಿ ಇದೆಯೋ ಅದಕ್ಕೆ ಅವರು ನವಧಾನ್ಯ ಅಂತ ಹೆಸರನ್ನು ಇಟ್ಟಿದ್ದಾರೆ. ಒಂದು ಹೋರಾಟ ದಟ್ ಐ ಸ್ಟಾರ್ಟೆಡ್ ಇನ್ 1987 ಈಸ್ ಸ್ಪ್ರೆಡ್ಡಿಂಗ್. ಅದು ಏನಾಗ್ತಾಯಿದೆ, 1987 ವಂದನಾ ಶಿವ ಅವರು ಪ್ರಾರಂಭ ಮಾಡಿದ್ದು ಅದು ಹಂತ ಹಂತವಾಗಿ ಎಲ್ಲ ಕಡೆ ಹರಡ್ತಾ ಇದೆ. ವಿ ಹ್ಯಾವ್ ವರ್ಕ್ಡ್ ವಿತ್ ಫಾರ್ಮರ್ಸ್ ಟು ಸೆಟಪ್ ಮೋರ್ ದ್ಯಾನ್ 100 ಕಮ್ಯುನಿಟಿ ಸೀಡ್ ಬ್ಯಾಂಕ್ಸ್ ಅಕ್ರಾಸ್ ಇಂಡಿಯಾ. ಭಾರತಾದ್ಯಂತ 100 ಹೆಚ್ಚಿನ ಈ ಬೀಜವನ್ನು ಸಂಗ್ರಹಿಸುವಂತಹ ಬ್ಯಾಂಕ್ಗಳನ್ನು ಅವರೇನು ಮಾಡಿದ್ದಾರೆ, ರೈತರ ಸಹಾಯದಿಂದ ಸ್ಥಾಪಿಸಿದ್ದಾರೆ. ವಿ ಹ್ಯಾವ್ ಸೇವ್ಡ್ ಮೋರ್ ದ್ಯಾನ್ 3,000 ರೈಸ್ ವೆರೈಟೀಸ್. ಅಂದರೆ 3,000 ಹೆಚ್ಚು ಭತ್ತದ ಅಕ್ಕಿಯ ವಿಧಗಳನ್ನು ಅವರು ಸಂಗ್ರಹಿಸಿದ್ದಾರೆ. ಅದರ ಚಿತ್ರಗಳನ್ನು ನಾವಿಲ್ಲಿ ನೋಡ್ಬೋದು. ಆ ನವಧಾನ್ಯ ಇದರಲ್ಲಿ ಇರತಕ್ಕಂತಹ ಈ ಬೀಜ ವಿದ್ಯಾಪೀಠ ಏನಿದೆಯೋ, ಸೀಡ್ ಬ್ಯಾಂಕ್ಸ್ ಏನಿದೆಯೋ, ಅಲ್ಲಿ ಏನು ಮಾಡಿದ್ದಾರೆ ಈ ರೀತಿಯಾಗಿ ನೋಡಿ, ಎಷ್ಟು ನೀಟಾಗಿ, ಎಷ್ಟು ಡಿಸಿಪ್ಲೀನ್ಡ್ ಆಗಿ, ವಿತ್ ಲೇಬಲ್ಸ್ ಆನ್ ಈಚ್ ಬಾಕ್ಸ್. ಅಲ್ಲೇನು ಬಾಕ್ಸ್ ಅಂತ ಹೇಳ್ತೇವೆ ಅಥವಾ ಒಂದು ಡಬ್ಬ ಅಂತ ಹೇಳ್ತೇವೆ, ಅದರಲ್ಲಿ ಎಷ್ಟು ನೀಟಾಗಿ ಅವರು ಇಟ್ಟಿದ್ದಾರೆ, ಅವುಗಳ ಮೇಲೆ ಲೇಬಲ್ಸನ್ನು ಹಾಕಿದ್ದಾರೆ ನೋಡಿ, ಹೆಸರನ್ನು ಬರೆದು ಹಾಕಿದ್ದಾರೆ, ಎಷ್ಟು ಶಿಸ್ತಿನಿಂದ ಅಲ್ಲಿದೆ ಅನ್ನೋದನ್ನು ನಾವು ಕಾಣ್ಬೋದು. ಬಯೋಡೈವರ್ಸಿಟಿ ಹ್ಯಾಸ್ ಬೀನ್ ಮೈ ಟೀಚರ್ ಆಫ್ ಅಬಂಡನ್ಸ್. ಅಬಂಡನ್ಸ್ ಅಂದರೆ ಸಮೃದ್ಧತೆ. ಆ್ಯಂಡ್ ಫ್ರೀಡಮ್, ಸ್ವಾತಂತ್ರ್ಯ. ಆಫ್ ಕೋಆಪರೇಷನ್ ಆ್ಯಂಡ್ ಮ್ಯೂಚುವಲ್ ಗಿವಿಂಗ್. ಈ ಜೀವ ವೈವಿಧ್ಯತೆ ಇದೆಯಲ್ವಾ, ವಂದನಾ ಶಿವ ಅವರು ಹೇಳ್ತಾರೆ, ಬಯೋಡೈವರ್ಸಿಟಿ ಹ್ಯಾಸ್ ಬೀನ್ ಮೈ ಟೀಚರ್ ಆಫ್ ಅಬಂಡನ್ಸ್ ಆ್ಯಂಡ್ ಫ್ರೀಡಮ್ ಆಫ್ ಕೋಆಪರೇಷನ್ ಆ್ಯಂಡ್ ಮ್ಯೂಚುವಲ್ ಗಿವಿಂಗ್. ಈ ಜೀವ ವೈವಿಧ್ಯತೆ ನನಗೆ ಸಮೃದ್ಧತೆಯನ್ನು ಕಲಿಸಿಕೊಟ್ಟಿದೆ, ಸ್ವಾತಂತ್ರ್ಯವನ್ನು ಕಲಿಸಿಕೊಟ್ಟಿದೆ, ಆಫ್ ಕೋಆಪರೇಷನ್ ಅಂದರೆ ಸಹಕಾರವನ್ನು ಕಲಿಸಿಕೊಟ್ಟಿದೆ, ಮತ್ತು ಮ್ಯೂಚುವಲ್ ಗಿವಿಂಗ್ ಪರಸ್ಪರ ವಿನಿಮಯ ಮಾಡಿಕೊಳ್ಳುವಂತಹ ಒಂದು ವ್ಯವಸ್ಥೆಯನ್ನು ಕೂಡ ನನಗೆ ಪರಿಚಯಿಸಿಕೊಟ್ಟಿದೆ. ಯಾಕೆ ಅಂತ ಹೇಳಿದರೆ, ಬಯೋಡೈವರ್ಸಿಟಿ ಜೀವ ವೈವಿಧ್ಯತೆಯ ವ್ಯವಸ್ಥೆಯಲ್ಲಿ ಸಮೃದ್ಧತೆ ಇರುತ್ತೆ. ಎಲ್ಲ ಜೀವಿಗಳಿಗೆ, ಎಲ್ಲ ಸಸ್ಯವರ್ಗಕ್ಕೆ ಏನು ಬೇಕೋ ಅದೆಲ್ಲ ದೊರಕ್ತಾ ಇರುತ್ತೆ. ಅಬಂಡನ್ಸ್ ಆ್ಯಂಡ್ ಫ್ರೀಡಮ್, ಅಲ್ಲಿರುವಂಥ ಎಲ್ಲ ಸಸ್ಯವರ್ಗ ಪ್ರಾಣಿವರ್ಗಕ್ಕೂ ಕೂಡ ತನ್ನದೇ ಆದಂಥ ಸ್ವಾತಂತ್ರ್ಯ ಇದ್ದೇ ಇರುತ್ತೆ. ಆಫ್ ಕೋಆಪರೇಷನ್, ಒಂದು ಪ್ರಾಣಿ ಮತ್ತೊಂದು ಪ್ರಾಣಿ ಜೊತೆ ಸಹಕಾರದಿಂದ ಅಲ್ಲಿ ಬದುಕ್ತಾ ಇರುತ್ತೆ. ಆ್ಯಂಡ್ ಮ್ಯೂಚುವಲ್ ಗಿವಿಂಗ್, ಒಂದು ಮತ್ತೊಂದಕ್ಕೆ ಪರಸ್ಪರವಾಗಿ ಅವು ಸಹಾಯಕಾರಿ ಆಗ್ತಾ ಇರ್ತವೆ ಬಯೋಡೈವರ್ಸಿಟಿಯಲ್ಲಿ. ನೆಕ್ಸ್ಟ್ ಈಸ್ ರೈಟ್ಸ್ ಆಫ್ ನೇಚರ್ ಆನ್ ದ ಗ್ಲೋಬಲ್ ಸ್ಟೇಜ್. ಅಂದರೆ ಜಾಗತಿಕ ವೇದಿಕೆಯ ಮೇಲೆ ಈ ನಿಸರ್ಗದ ಅಧಿಕಾರ, ಅದರ ಹಕ್ಕುಗಳನ್ನು ನಾವು ತಿಳ್ಕೊಳ್ಬೇಕಾಗತ್ತೆ ಅನ್ನೋದು ವಂದನಾ ಶಿವ ಅವರ ಅಭಿಪ್ರಾಯ. ವೆನ್ ನೇಚರ್ ಈಸ್ ಅ ಟೀಚರ್, ವಿ ಕೋ ಕ್ರಿಯೇಟ್ ವಿತ್ ಹರ್, ವಿ ರಿಕಗ್ನೈಸ್ ಹರ್ ಏಜೆನ್ಸಿ ಆ್ಯಂಡ್ ಹರ್ ರೈಟ್ಸ್. ಯಾವಾಗ ಪ್ರಕೃತಿ ಅನ್ನೋದು ನಮ್ಮ ಶಿಕ್ಷಕನಾಗಿ ಕೆಲಸ ಮಾಡುತ್ತೋ, ನಾವು ಅದರ ಜೊತೆಗೆ ಏನು ಮಾಡ್ತಾ ಹೋಗ್ತೇವೆ, ಸೃಷ್ಟಿ ಮಾಡ್ತಾ ಹೋಗ್ತೇವೆ, ಅದರ ಜೊತೆಗೆ ಅದರ ಏಜೆನ್ಸಿ ಮತ್ತು ಅದರ ಅಧಿಕಾರವನ್ನು ಕೂಡ ನಾವೇನು ಮಾಡಬೇಕಾಗುತ್ತೆ,
ಗುರುತಿಸಬೇಕಾಗುತ್ತೆ. ದಟ್ ಈಸ್ ವೈ ಇಟ್ ಈಸ್ ಸಿಗ್ನಿಫಿಕಂಟ್ ದಟ್ ದಟ್ ಎಕ್ವೆಡಾರ್ ಹ್ಯಾಸ್ ರಿಕಗ್ನೈಸ್ಡ್ ದ ರೈಟ್ಸ್ ಆಫ್ ನೇಚರ್ ಇನ್ ಇಟ್ಸ್ ಕಾನ್ಸ್ಟಿಟ್ಯೂಷನ್. ನೋಡಿ, ಎಕ್ವೆಡಾರ್ ಅನ್ನುವಂತಹ ದೇಶ ಏನಾಗಿದೆ, ತನ್ನ ಸಂವಿಧಾನದಲ್ಲಿಯೇ ಪ್ರಕೃತಿಯ ಅಧಿಕಾರವನ್ನು, ಅದರ ಹಕ್ಕುಗಳನ್ನು ಏನು ಮಾಡಿಬಿಟ್ಟಿದೆ, ಗುರುತಿಸಿಬಿಟ್ಟಿದೆ, ಅದರಲ್ಲಿ ಸೇರಿಸಲಾಗಿದೆ. ಬೊಲಿವಿಯಾ ಇನಿಷಿಯೇಟೆಡ್ ದ ಯೂನಿವರ್ಸಲ್ ಡಿಕ್ಲರೇಷನ್ ಆಫ್ ದ ಯೂನಿವರ್ಸಲ್ ಡಿಕ್ಲರೇಷನ್ ಆಫ್ ದ ರೈಟ್ಸ್ ಆಫ್ ಮದರ್ ಅರ್ತ್. ಈ ಬೊಲಿವಿಯಾ ಅನ್ನುವಂತಹ ದೇಶ ಏನು ಮಾಡಿದೆ ಅಂತ ಹೇಳಿದರೆ, ಭೂಮಿ ತಾಯಿಯ ಹಕ್ಕುಗಳ ಸಾರ್ವಕಾಲಿಕ ಘೋಷಣೆಯನ್ನು ಅದು ಆರಂಭ ಮಾಡಿದೆ ಅನ್ನುವಂಥದ್ದನ್ನು ನಾವು ಗಮನಿಸಬೇಕು. ಇನ್ಸ್ಪೈರ್ಡ್ ಬೈ ಬೊಲಿವಿಯಾ ಆ್ಯಂಡ್ ಎಕ್ವೆಡಾರ್. ನೋಡಿ, ಎಕ್ವೆಡಾರ್ ತನ್ನ ಸಂವಿಧಾನದಲ್ಲಿ ಪ್ರಕೃತಿಯ ನಿಸರ್ಗದ ಹಕ್ಕುಗಳನ್ನು ಗುರುತಿಸಿದೆ, ಜೊತೆಗೆ ಬೊಲಿವಿಯಾ ಅನ್ನುವಂತಹ ದೇಶ ಈ ಭೂಮಿ ತಾಯಿಯ ಭೂಮಿಯ ಹಕ್ಕುಗಳ ಸಾರ್ವಕಾಲಿಕ ಘೋಷಣೆಯನ್ನು ಕೂಡ ಆರಂಭ ಮಾಡಿತು. ಇದು ಎರಡರಿಂದಲೂ ಕೂಡ ಸ್ಫೂರ್ತಿಗೊಂಡಂತಹ, ಇನ್ಸ್ಪೈರ್ಡ್ ಬೈ ಬೊಲಿವಿಯಾ ಆ್ಯಂಡ್ ಎಕ್ವೆಡಾರ್ ದ ಯುನೈಟೆಡ್ ನೇಷನ್ಸ್ ಜನರಲ್ ಅಸೆಂಬ್ಲಿ ಆರ್ಗನೈಸ್ಡ್ ಎ ಕಾನ್ಫರೆನ್ಸ್ ಆನ್ ಹಾರ್ಮನಿ ವಿತ್ ನೇಚರ್ ಆ್ಯಸ್ ಪಾರ್ಟ್ ಆಫ್ ಅರ್ತ್ ಡೇ ಸೆಲೆಬ್ರೇಷನ್ಸ್. ಏನು, ನಾವು ಭೂಮಿಯ ದಿನದ ಆಚರಣೆಯನ್ನು ಅಂಗವಾಗಿ ಅವರೇನು ಮಾಡ್ತಾರೆ, ಹಾರ್ಮನಿ ವಿತ್ ನೇಚರ್ ಅಂದರೆ ನಿಸರ್ಗ ಅಥವಾ ಪ್ರಕೃತಿಯೊಂದಿಗಿನ ಸಾಮರಸ್ಯ ಅನ್ನುವಂತಹ ವಿಷಯದ ಮೇಲೆ ಏನು ಮಾಡ್ತಾರೆ, ಒಂದು ಸಮ್ಮೇಳನವನ್ನು ಆರ್ಗನೈಸ್ ಮಾಡ್ತಾರೆ, ಅವರು ಸಂಘಟಿಸ್ತಾರೆ. ಮಚ್ ಆಫ್ ದ ಡಿಸ್ಕಷನ್, ನೋಡಿ, ಆ ಒಂದು ಅರ್ತ್ ಡೇ ಸೆಲೆಬ್ರೇಷನ್ಗೋಸ್ಕರ ಆಯೋಜಿಸಿದಂತಹ ಆ ಸಮ್ಮೇಳನವನ್ನು, ಸಮ್ಮೇಳನದಲ್ಲಿ ಹೆಚ್ಚಿನ ಒಂದು ಚರ್ಚೆ ಯಾವುದ್ರ ಮೇಲೆ ಆಗಿರುತ್ತಂದೆ ಕೇಂದ್ರೀಕೃತ ಆಗಿತ್ತು ಅಂತ ಹೇಳಿದ್ರೆ, ಆನ್ ವೇಸ್ ಟು ಟ್ರಾನ್ಸ್ಫಾರ್ಮ್ ಸಿಸ್ಟಮ್ಸ್ ಬೇಸ್ಡ್ ಆನ್ ಡಾಮಿನೇಷನ್ ಆಫ್ ಪೀಪಲ್ ಓವರ್ ನೇಚರ್, ಮೆನ್ ಓವರ್ ವಿಮೆನ್ ಆ್ಯಂಡ್ ರಿಚ್ ಓವರ್ ಪೂವರ್ ಇಂಟು ನ್ಯೂ ಸಿಸ್ಟಮ್ಸ್ ಬೇಸ್ಡ್ ಆನ್ ಪಾರ್ಟ್ನರ್ಶಿಪ್. ಅಂದರೆ ಅಲ್ಲಿ ಹೆಚ್ಚಿನ ಚರ್ಚೆ ಆಗುತ್ತೆ. ಆ ಚರ್ಚೆ ಯಾವುದ್ರ ಮೇಲೆ ಕೇಂದ್ರೀಕೃತ ಆಗಿರುತ್ತೋ ಅಂತ ಹೇಳಿದ್ರೆ, ಸೊ ಪ್ರಕೃತಿಯ ಮೇಲೆ ಮನುಷ್ಯನ ದಬ್ಬಾಳಿಕೆ, ಮಹಿಳೆಯರ ಮೇಲೆ ಪುರುಷರ ದಬ್ಬಾಳಿಕೆ, ಬಡವರ ಮೇಲೆ ಶ್ರೀಮಂತರ ದಬ್ಬಾಳಿಕೆ ಏನಿದಾವೋ ಇವುಗಳು ಪಾರ್ಟ್ನರ್ಶಿಪ್ ಅಂತ ನಾವು ಹೇಳ್ತೇವೆ. ಪಾರ್ಟ್ನರ್ಶಿಪ್ ಆಗಿ ಒಂದು ವ್ಯವಸ್ಥೆಯಾಗಿ ಏನಾಗಬೇಕು, ಅವುಗಳು ಬದಲಾಗಬೇಕು. ಅಂದರೆ ಎಲ್ಲರೂ ಸಮನಾಗಿರಬೇಕು, ಎಲ್ಲರಿಗೂ ಲಾಭ ಆಗಿರ್ಬೋದು, ಕಷ್ಟ ಆಗಿರ್ಬೋದು, ಕೆಲಸ ಆಗಿರ್ಬೋದು, ಜವಾಬ್ದಾರಿ ಆಗಿರ್ಬೋದು, ನಷ್ಟ ಆಗಿರ್ಬೋದು, ಎಲ್ಲರಿಗೂ ಕೂಡ ಸಮನಾಗಿರಬೇಕು ಅನ್ನುವಂತಹ ಒಂದು ವ್ಯವಸ್ಥೆಗೆ ಅವುಗಳನ್ನು ಬದಲಾಯಿಸಬೇಕು ಅನ್ನುವಂತಹ ಚರ್ಚೆಯಲ್ಲಿ ನಡೀತಾ ಹೋಗುತ್ತೆ. ದ ಯುಎನ್ ಸೆಕ್ರೆಟರಿ ಜನರಲ್ಸ್ ರಿಪೋರ್ಟ್ ಹಾರ್ಮನಿ ವಿತ್ ನೇಚರ್ ಎಲಾಬರೇಟ್ಸ್ ಆನ್ ದ ಇಂಪಾರ್ಟೆನ್ಸ್ ಆಫ್ ರೀಕನೆಕ್ಟಿಂಗ್ ವಿತ್ ನೇಚರ್. ಅಂದರೆ ಆ ಸಮ್ಮೇಳನವನ್ನು ಆಯೋಜಿಸಿದ ನಂತರ ದ ಯು ಎನ್ ಸೆಕ್ರೆಟರಿ ಜನರಲ್ಸ್ ರಿಪೋರ್ಟ್, ಅವರ ವರದಿ ಏನಂತ ಹೇಳಿದರೆ, ಅದು ಹಾರ್ಮನಿ ವಿತ್ ನೇಚರ್, ಪ್ರಕೃತಿ ಅಥವಾ ನಿಸರ್ಗದೊಂದಿಗಿನ ಸಾಮರಸ್ಯ, ಅದು ವಿವರಿಸುತ್ತೆ. ಆನ್ ದ ಇಂಪಾರ್ಟೆನ್ಸ್ ಆಫ್ ರೀಕನೆಕ್ಟಿಂಗ್ ವಿತ್ ನೇಚರ್, ನಾವು ನಮ್ಮ ಸಂಬಂಧವನ್ನು, ನಮ್ಮ ಬದುಕನ್ನು ಮತ್ತೆ ಏನು ಮಾಡಬೇಕು ಅಂತ ಹೇಳಿದರೆ, ಪ್ರಕೃತಿಯ ಜೊತೆ ಪ್ರಾರಂಭಿಸಬೇಕು, ನಾವು ಮತ್ತೆ ಅದರ ವಿತ್ ನೇಚರ್ ರೀಕನೆಕ್ಟ್ ಆಗಬೇಕು ಅನ್ನೋದನ್ನು ಆ ವರದಿ ವಿವರಿಸಿ ಹೇಳುತ್ತೆ. ಆ ವರದಿ ಏನು ಹೇಳುತ್ತೆ ಅಂತ ಹೇಳಿದರೆ, ಅಲ್ಟಿಮೇಟ್ಲಿ ಎನ್ವಿರಾನ್ಮೆಂಟಲಿ ಡಿಸ್ಟ್ರಕ್ಟಿವ್ ಬಿಹೇವಿಯರ್ ಈಸ್ ದ ರಿಸಲ್ಟ್ ಆಫ್ ಎ ಫೇಲ್ಯೂರ್ ಟು ರಿಕಗ್ನೈಸ್ ದಟ್ ಹ್ಯೂಮನ್ ಬೀಯಿಂಗ್ಸ್ ಆರ್ ಆ್ಯನ್ ಇನ್ಸೆಪರೇಬಲ್ ಪಾರ್ಟ್ ಆಫ್ ನೇಚರ್ ಆ್ಯಂಡ್ ದ್ಯಾಟ್ ವಿ ಕೆನಾಟ್ ಡ್ಯಾಮೇಜ್ ಇಟ್ ವಿದೌಟ್ ಡ್ಯಾಮೇಜಿಂಗ್ ಅವರ್ ಸೆಲ್ಸ್. ಅಂತಿಮವಾಗಿ ಪ್ರಾಕೃತಿಕವಾಗಿ ಅಥವಾ ಪ್ರಾಕೃತಿಕವಾಗಿ ನಮ್ಮ ನಾಶ ಮಾಡುವಂತಹ ವರ್ತನೆ ಏನಿದೆಯೋ, ವಿನಾಶಕಾರಿ ವರ್ತನೆ ಏನಿದೆಯೋ, ಅದು ಅದರಿಂದಾಗಿ ನಾವು
ಮನುಷ್ಯರು ಪ್ರಕೃತಿಯ ಒಂದು ಅವಿಭಾಜ್ಯ ಅಂಗ ಅನ್ನೋದನ್ನು ನಾವು ಮರೆತು ಬಿಟ್ಟಿದ್ದೇವೆ. ಇನ್ನೊಂದು ವಿಷಯ ನಾವು ಮರೆತು ಬಿಟ್ಟಿದ್ದೇವೆ, ನಾವು ಪ್ರಕೃತಿಗೆ ಧಕ್ಕೆಯನ್ನು ನಾಶವನ್ನು ಮಾಡುವುದರ ಮೂಲಕ ನಮ್ಮ ನಾಶವನ್ನೇ ನಾವು ಮಾಡಿಕೊಳ್ತಾ ಇದ್ದೇವೆ ಅನ್ನೋದನ್ನು ನಾವು ಮರೆತು ಬಿಟ್ಟಿದ್ದೇವೆ. ಯಾಕೆಂತ ಹೇಳಿದ್ರೆ ವಿ ಆರ್ ಆ್ಯನ್ ಇನ್ಸೆಪರೇಬಲ್ ಪಾರ್ಟ್ ಆಫ್ ನೇಚರ್, ನಾವು ಪ್ರಕೃತಿಯ ಒಂದು ಭಾಗ ಆಗಿದ್ದೇವೆ. ಪ್ರಕೃತಿಗೆ ಧಕ್ಕೆ ಆದರೆ ನಮಗೂ ಧಕ್ಕೆ ಆಗುತ್ತೆ. ಪ್ರಕೃತಿಯನ್ನು ಮಲಿನಗೊಳಿಸಿದರೆ ಆ ಮಲಿನತೆಯ ದುಷ್ಪರಿಣಾಮ ನಮ್ಮ ಮೇಲೆ ಬೀಳುತ್ತೆ. ನಾವು ಪ್ರಕೃತಿಯನ್ನು ನಿಸರ್ಗವನ್ನು ನಾಶ ಮಾಡಿದರೆ ಆ ನಾಶ ನಮ್ಮ ಮೇಲೂ ಕೂಡ ಆಗುತ್ತೆ, ಆ ನಾಶಕ್ಕೆ ನಾವು ಕೂಡ ಒಳಗಾಗ್ತೇವೆ ಅನ್ನೋದನ್ನು ನಾವು ಮರೆತು ಬಿಟ್ಟಿದ್ದೇವೆ. ಅದನ್ನು ಎಚ್ಚರಿಸುವಂಥ ಕೆಲಸವನ್ನು ಏನು ಮಾಡುತ್ತೆ, ದ ಯುನೈಟೆಡ್ ನೇಷನ್ಸ್ ಜನರಲ್ ಅಸೆಂಬ್ಲಿ ತನ್ನ ಒಂದು ಪ್ರಯತ್ನವನ್ನು ಮಾಡುತ್ತೆ. ಸಪರೇಟಿಸಮ್ ಈಸ್ ಇಂಡೀಡ್ ಎಟ್ ದ ರೂಟ್ ಆಫ್ ಡಿಸ್ಹಾರ್ಮನಿ ವಿತ್ ನೇಚರ್ ಆ್ಯಂಡ್ ವೈಲೆನ್ಸ್ ಅಗೇನೆಸ್ಟ್ ನೇಚರ್ ಆ್ಯಂಡ್ ಪೀಪಲ್. ಸಪರೇಟಿಸಮ್ ಅಂತ ಹೇಳಿದರೆ ಪ್ರತ್ಯೇಕತೆ ಅಂತ ಹೇಳ್ತೇವೆ. ಈಸ್ ಇಂಡೀಡ್ ಎಟ್ ದ ರೂಟ್ ಆಫ್ ಡಿಸ್ಹಾರ್ಮನಿ ವಿತ್ ನೇಚರ್ ಆ್ಯಂಡ್ ವೈಲೆನ್ಸ್ ಅಗೇನೆಸ್ಟ್ ನೇಚರ್ ಆ್ಯಂಡ್ ಪೀಪಲ್. ನಾವು ಜನರ ಮತ್ತು ಪ್ರಕೃತಿಯ ವಿರುದ್ಧ ಮಾಡುವಂತಹ ಹಿಂಸೆ ಮತ್ತು ಪ್ರಕೃತಿಯೊಂದಿಗಿನ ಸಾಮರಸ್ಯವಿಲ್ಲದ ಜೀವನ ಬದುಕು ಅದರ ಮೂಲದಲ್ಲೇ ಇದೆ ನಮ್ಮ ಪ್ರತ್ಯೇಕತೆ. ಅಂದರೆ ನಾವು ಏನೇ ಆಗಿದ್ದರೂ, ಹೇಗೆ ಆಗಿದ್ದರೂ, ಎಷ್ಟೇ ಇದ್ದರೂ ಕೂಡ ಮೂಲದಲ್ಲಿ ನಾವು ಪ್ರಕೃತಿಯೊಂದಿಗೆ ಬದುಕ್ತಾ ಇದ್ದೇವೆ. ನಾನು ಅಲ್ಲಿ ಇರ್ತೇನೆ, ಇಲ್ಲಿ ಇರ್ತೇನೆ, ಹಾಗೆ ಇರ್ತೇನೆ, ಹೀಗೆ ಇರ್ತೇನೆ ಅಂತ ಹೇಳಿದರೆ ನಾವು ಪ್ರಕೃತಿಯನ್ನು ಬಿಟ್ಟು ಬದುಕಲಿಕ್ಕೆ ಸಾಧ್ಯವೇ ಇಲ್ಲ. ನಮ್ಮ ದೇಹಕ್ಕೆ ನಮ್ಮ ಉಸಿರು, ಉಸಿರಾಟ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟೇ ಅವಶ್ಯಕತೆ ನಮಗೆ ಪ್ರಕೃತಿ ಇದೆ. ಒಂದು ಕ್ಷಣ ಉಸಿರಿಲ್ಲೂ ಇಲ್ಲ ಅಂತ ಹೇಳಿದರೆ ನಮಗೆ ಜೀವ ಇರಲ್ಲ, ಹಾಗೆ ಪ್ರಕೃತಿ ಇಲ್ಲ ಅಂತ ಹೇಳಿದರೆ ನಮಗೆ ಬದುಕೇ ಇಲ್ಲ ಅನ್ನೋದನ್ನು ನಾವು ಅರ್ಥಕೊಳ್ಬೇಕು. ಆ್ಯಸ್ ದ ಪ್ರಾಮಿನೆಂಟ್ ಸೌತ್ ಆಫ್ರಿಕನ್ ಎನ್ವಿರಾನ್ಮೆಂಟಲಿಸ್ಟ್ ಕೊರ್ಮ್ಯಾಕ್ ಕಲಿನನ್ ಪಾಯಿಂಟ್ಸ್ ಔಟ್, ಕೊರ್ಮ್ಯಾಕ್ ಕಲಿನನ್ ಸೌತ್ ಆಫ್ರಿಕಾದ ಒಬ್ಬ ಪರಿಸರ ತಜ್ಞ, ಅವರು ಹೇಳ್ತಾರೆ ಅಪಾರ್ಥೀಡ್ ಮೀನ್ಸ್ ಸೆಪರೇಟ್ನೆಸ್. ಅಪಾರ್ಥೀಡ್ ಅಂತ ಹೇಳಿದರೆ ಪ್ರತ್ಯೇಕತೆ ಅಂತ, ಪ್ರತ್ಯೇಕತೆ ಅಂತ ಹೇಳ್ತಾರೆ. ದ ವರ್ಲ್ಡ್ ಜಾಯಿಂಟ್ ದ ಆ್ಯಂಟಿ ಅಪಾರ್ಥೀಡ್ ಮೂಮೆಂಟ್ ಟು ಎಂಡ್ ದ ವೈಲೆಂಟ್ ಸೆಪರೇಷನ್ ಆಫ್ ಪೀಪಲ್ ಆನ್ ದ ಬೇಸಿಸ್ ಆಫ್ ಕಲರ್. ಅವರು ಹೇಳೋ ಪ್ರಕಾರ ಇಡೀ ಜಗತ್ತೇ ಕೈಗೂಡಿಸ್ತು, ಏನು ಬಣ್ಣದ ಆಧಾರದ ಮೇಲೆ ಜನರನ್ನು ಪ್ರತ್ಯೇಕ ಮಾಡುವಂತಹ ಒಂದು ಹಿಂಸಾತ್ಮಕ ಪ್ರತ್ಯೇಕತೆ ಏನಿತ್ತೋ ಅದರ ವಿರುದ್ಧ ಎಲ್ಲರೂ ಕೈ ಜೋಡಿಸಿ ಜಗತ್ತೇ ಒಂದುಗೂಡಿ ಅದನ್ನು ಕೊನೆಗೊಳಿಸಿ ಬಿಟ್ಟಿತು. ಅಂದರೆ ಕರಿಯರು ಬಿಳಿಯರು ಅನ್ನುವಂಥ ವರ್ಣಭೇದ ನೀತಿ ಏನಿತ್ತೋ ಅದನ್ನು ಜಗತ್ತು ಅದನ್ನು ಕೊನೆಗೊಳಿಸಿಬಿಡ್ತು. ಅಪಾರ್ಥೀಡ್ ಇನ್ ಸೌತ್ ಆಫ್ರಿಕಾ ವಾಸ್ ಪುಟ್ ಬಿಹೈಂಡ್ ಅಸ್. ಸೌತ್ ಆಫ್ರಿಕಾದಲ್ಲಿದ್ದಂತಹ ಈ ಒಂದು ರೇಸಿಯಲ್ ಡಿಸ್ಕ್ರಿಮಿನೇಷನ್, ಜನಾಂಗೀಯ ಪ್ರತ್ಯೇಕತೆ, ಭೇದ ಭಾವ ಅಂತ ಹೇಳ್ತೇವೆ, ಅದನ್ನು ನಾವು ಕೊನೆಗಾಣಿಸಲಾಯಿತು. ಟುಡೇ ವಿ ನೀಡ್ ಟು ಓವರ್ಕಮ್ ದ ವೈಡರ್ ಆ್ಯಂಡ್ ಡೀಪರ್ ಅಪಾರ್ಥೀಡ್. ಆದರೆ ತುಂಬ ಆಳವಾದಂತಹ, ತುಂಬ ವಿಶಾಲವಾದಂತಹ ಒಂದು ಪ್ರತ್ಯೇಕತೆ ಇದೆ. ಅದು ಯಾವುದು ಅಂತ ಹೇಳಿದ್ರೆ ಆ್ಯನ್ ಇಕೋ ಅಪಾರ್ಥೀಡ್ ಬೇಸ್ಡ್ ಆನ್ ದ ಇಲ್ಯೂಷನ್ ಆಫ್ ಸೆಪರೇಟ್ನೆಸ್ ಆಫ್ ಹ್ಯೂಮನ್ಸ್ ಫ್ರಮ್ ನೇಚರ್ ಇನ್ ಅವರ್ ಮೈಂಡ್ಸ್ ಆ್ಯಂಡ್ ಲೈವ್ಸ್. ನಮ್ಮ ಬದುಕಲ್ಲಿ, ನಮ್ಮ ಮನಸ್ಸಲ್ಲಿ ಏನಂತ ಹೇಳಿದ್ರೆ ಮನುಷ್ಯರು ಪ್ರಕೃತಿಯಿಂದ ಪ್ರತ್ಯೇಕವಾಗಿ ಬದುಕ್ತಾ ಇದ್ದೇವೆ, ಪ್ರತ್ಯೇಕವಾಗಿದ್ದೇವೆ ಅನ್ನುವಂತಹ ಭ್ರಮೆಯಿಂದ ನಾವು ಆಚೆ ಬರಬೇಕು ಅಲ್ವಾ. ನೀರನ್ನು ಮಲಿನಗೊಳಿಸ್ತೇವೆ, ವಾತಾವರಣ ಮಲಿನಗೊಳಿಸ್ತೇವೆ, ಆಮೇಲೆ ಗಾಳಿಯನ್ನು ಕಲುಷಿತಗೊಳಿಸ್ತೇವೆ, ಮಣ್ಣನ್ನು ಕಲುಷಿತಗೊಳಿಸ್ತೇವೆ, ನಮ್ಮ ಅರಿವಿಗೆ ಇಲ್ಲ. ಏನಂತ ಹೇಳಿದರೆ ಅದರ ದುಷ್ಪರಿಣಾಮ ನಮ್ಮ ಮೇಲೇ ಆಗುತ್ತೆ ಅಂತ. ನಾನು ಯಾರೋ ಒಬ್ಬರಿಗೆ ನೋವು ಮಾಡಿದಾಗ ಅವನಿಗೆ ನೋವಾಗುತ್ತೆ ಬಿಡಿ ಅಂತ ನಾವು ಹೇಳ್ತೀವಲ್ವ, ಹಾಗೆ ನಾವು ಈ ನಿಸರ್ಗದ ಮೇಲೆ ಏನು ನಾಶ ಮಾಡುವಂತಹ ಕೆಲಸವನ್ನು ಮಾಡ್ತಾ ಇದ್ದೇವೆ ಅದಕ್ಕೂ ನಮಗೆ ಸಂಬಂಧನೇ ಇಲ್ಲ ಅನ್ನೋ ರೀತಿಯಲ್ಲಿ ನಾವು ಬದುಕ್ತಾ ಇದ್ದೇವೆ. ಆದರೆ ವಂದನಾ ಶಿವ ಅವರು ಮೊದಲೇ ಹೇಳಿದ ಹಾಗೆ ವಿ ಆರ್ ಆ್ಯನ್ ಇನ್ಸೆಪರೇಬಲ್ ಪಾರ್ಟ್ ಆಫ್ ನೇಚರ್. ಪ್ರಕೃತಿಯ ನಾವು ಒಂದು ಅವಿಭಾಜ್ಯ ಅಂಗ ಆಗಿದ್ದೇವೆ. ನಾವು ಭ್ರಮೆಯಲ್ಲಿ ಬದುಕ್ತಾ ಇದ್ದೇವೆ, ನಮಗದಕ್ಕೂ ಸಂಬಂಧ ಇಲ್ಲ. ನಾನು ನೀರನ್ನು ಮಲಿನಗೊಳಿಸಿದರೆ ಏನಾಗುತ್ತೆ,
ಅದು ಬೇರೆ ಊರಿಗೆ ಹೋಗುತ್ತೆ, ಬೇರೆ ಜನರಿಗೆ ಹೋಗುತ್ತೆ ಅಂತ ಹೇಳಿಬಿಟ್ಟು. ಆದರೆ ನಮಗಿಂತ ನೀರು ನಮ್ಮಲ್ಲಿ ಹರಿದು ಬರಬೇಕಾದ್ರೆ ನಮಗಿಂತ ಮೊದಲು ಮತ್ತೊಬ್ಬ ವ್ಯಕ್ತಿ, ಮತ್ತೊಬ್ಬ ಮನುಷ್ಯ ಏನು ಮಾಡ್ತಾನೆ, ಅದನ್ನು ಮಲಿನ ಮಾಡಿರ್ತಾನೆ ಅನ್ನೋದನ್ನು ನಾವು ಮರಿಬಾರದು. ಅದಕ್ಕೆ ನಾವು ಪ್ರಕೃತಿಯಿಂದ ಒಂದು ನಮ್ಮ ಆಚಾರ ವಿಚಾರ, ಮನಸ್ಸು ಮತ್ತು ನಮ್ಮ ಬದುಕು ಎರಡರಲ್ಲೂ ಕೂಡ ನಾವು ನಮ್ಮ ಭ್ರಮೆಯಿಂದ ಹೊರಗೆ ಬರಬೇಕು. ಆ ಭ್ರಮೆ ಏನಂತ ಹೇಳಿದರೆ, ನಾವು ಪ್ರಕೃತಿಯಿಂದ ನಿಸರ್ಗದಿಂದ ಪ್ರತ್ಯೇಕವಾಗಿದ್ದೇವೆ ಅನ್ನುವ ಭ್ರಮೆಯಿಂದ ನಾವು ಹೊರಗೆ ಬರಬೇಕು ಅನ್ನುವಂಥದ್ದು ಇಲ್ಲಿ ವಂದನಾ ಶಿವ ಅವರ ಒಂದು ಒಪಿನಿಯನ್ ಆಗಿದೆ. ವಿ ನೀಡ್ ಟು ಓವರ್ಕಮ್ ದ ವೈಡರ್ ಆ್ಯಂಡ್ ಡೀಪರ್ ಅಪಾರ್ಥೀಡ್ ಆ್ಯಂಡ್ ಎಕೋಪಾರ್ಥೀಡ್ ಬೇಸ್ಡ್ ಆನ್ ದ ಇಲ್ಯೂಷನ್ ಆಫ್ ಸೆಪರೇಟ್ನೆಸ್ ಆಫ್ ಹ್ಯೂಮನ್ಸ್ ಫ್ರಮ್ ನೇಚರ್ ಇನ್ ಅವರ್ ಮೈಂಡ್ಸ್ ಆ್ಯಂಡ್ ಲೈವ್ಸ್. ಇದನ್ನು ನಾನು ಆವಾಗಲೇ ಓದಿದೆ ನೋಡಿ, ಅದನ್ನು ಕೂಡ ವಿವರಿಸಿ ಹೇಳಿದೆ. ಒನ್ ಮೋರ್ ಪಾಯಿಂಟ್, ದ ಡೆಡ್ ಅರ್ತ್ ವರ್ಲ್ಡ್ ವ್ಯೂ. ದ ಡೆಡ್ ಅರ್ತ್ ಅಂದರೆ ನಿರ್ಜೀವ ಭೂಮಿ, ಇದು ಜಗತ್ತಿನ ದೃಷ್ಟಿಕೋನ ಆಗಿಬಿಟ್ಟಿದೆ. ದ ಡೆಡ್ ಅರ್ತ್ ವರ್ಲ್ಡ್ ವ್ಯೂ ಅಂತ ಹೇಳಿದ್ರೆ, ಭೂಮಿಯನ್ನು ಒಂದು ನಿರ್ಜೀವ ವಸ್ತು ಅಂತ ನೋಡುವ ಜಗತ್ತಿನ ಒಂದು ದೃಷ್ಟಿ. ನಮ್ಮ ದೇಶದಲ್ಲಿ ಹಾಗಿಲ್ಲ, ನಾವು ಭೂಮಿ ತಾಯಿ ಅಂತ ಹೇಳ್ತೇವೆ. ಭೂಮಿ ತಾಯಿ ಅಂತ ಹೇಳಿದಾಗ, ತಾಯಿ ಅಂತ ಹೇಳಿದ್ರ ಮೂಲಕ್ಕೆ ಏನಾಗ್ಬಿಡ್ತೇವೆ, ಭೂಮಿಗೆ ಜೀವ ಇರುವಂತಹ ಒಂದು ವ್ಯಕ್ತಿ ಅಂತ ಹೇಳಿ ನಾವು ಪರಿಗಣಿಸಿಬಿಡ್ತೇವೆ. ಒಬ್ಬ ಆಟಗಾರ ತನ್ನ ಆಟವನ್ನು ಪ್ರಾರಂಭಿಸುವ ಮುನ್ನ ಏನು ಮಾಡ್ತಾನೆ, ಭೂಮಿಗೆ ನಮಸ್ಕರಿಸಿ ಒಳಗೆ ಹೋಗ್ತಾನೆ. ಅಷ್ಟೊಂದು ಪವಿತ್ರತೆಯ ಭಾವನೆಯನ್ನು, ನಂಟನ್ನು ನಾವು ಭೂಮಿಯ ಜೊತೆ ಹೊಂದಿದ್ದೇವೆ. ಒಬ್ಬ ವ್ಯಾಪಾರಿ, ಹೋಟೆಲ್ನ ವ್ಯಾಪಾರಿ ತಾನು ತಯಾರಿಸಿದ ಆಹಾರದ ಮೊದಲನೆಯ ತುತ್ತನ್ನು ಏನು ಮಾಡ್ತಾನೆ, ಮೊದಲನೆಯ ಭಾಗವನ್ನು ಏನು ಮಾಡ್ತಾನೆ, ಭೂಮಿಗೆ ಮೊದಲು ಅರ್ಪಿಸ್ತಾನೆ, ಆಮೇಲೆ ವ್ಯಾಪಾರವನ್ನು ಪ್ರಾರಂಭ ಮಾಡ್ತಾನೆ. ಒಬ್ಬ ರೈತ ತಾನು ಉಳುವ ಮುನ್ನ ಭೂಮಿ ಪೂಜೆಯನ್ನು ಮಾಡ್ತಾನೆ, ಪೂಜೆ ಮಾಡಿಬಿಟ್ಟು ಆಮೇಲೆ ಉಳುವ ಕೆಲಸವನ್ನು ಅವನು ಮುಂದುವರಿಸ್ತಾನೆ. ಅದೇ ರೀತಿಯಾಗಿ ಒಂದು ಸಂಪ್ರದಾಯ ಇದೆ, ಒಂದು ರೂಢಿ ಇದೆ. ಏನು ರೂಢಿ ಅಂತ ಹೇಳಿದ್ರೆ, ನಮ್ಮ ಸಂಸ್ಕೃತಿಯಲ್ಲಿ ಜನರು ರಾತ್ರಿ ಮಲಗಿ ಮುಂಜಾನೆ ಏಳುವುದಕ್ಕಿಂತ ಎದ್ದಾದ ಮೇಲೆ, ಎಚ್ಚರಗೊಂಡ ಮೇಲೆ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಒಂದು ಶ್ಲೋಕವನ್ನು ಹೇಳ್ತಾರೆ. ಆ ಶ್ಲೋಕ ಏನು ಅಂತ ಹೇಳಿದ್ರೆ, ಸಮುದ್ರ ವಸನೇ ದೇವಿ ಪರ್ವತಸ್ತನ ಮಂಡಲೇ ವಿಷ್ಣುಪತ್ನಿ ನಮಸ್ತುಭ್ಯಂ ಪಾದಸ್ಪರ್ಶಂ ಕ್ಷಮಸ್ವಮೇ ಅನ್ನುವ ಮಾತನ್ನು ಹೇಳ್ತಾರೆ. ಅಂದರೆ ಸಮುದ್ರಗಳನ್ನೇ ತನ್ನ ವಸ್ತ್ರಗಳನ್ನಾಗಿ ಮಾಡಿಕೊಂಡಂಥವಳೆ, ಪರ್ವತ ಬೆಟ್ಟ ಗುಡ್ಡಗಳನ್ನೇ ತನ್ನ ದೇಹವನ್ನು ಮಾಡಿಕೊಂಡವಳೆ, ವಿಷ್ಣು ಪತ್ನಿಯಾದಂತಹ ಭೂಮಿ ತಾಯಿಯೇ, ನಿನಗೆ ನನ್ನ ನಮಸ್ಕಾರ. ನಾನು ನನ್ನ ಕಾಲಿನಿಂದ ನಿನ್ನನ್ನು ಸ್ಪರ್ಶ ಮಾಡ್ತಾ ಇದ್ದಾನೆ, ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡು ಅಂತ ಹೇಳಿ ಆ ಭೂಮಿ ತಾಯಿಯಲ್ಲಿ ಕೇಳ್ಕೊಂಡ್ಬಿಟ್ಟು ಅವರು ತಮ್ಮ ಪಾದವನ್ನು ಭೂಮಿಯ ಮೇಲೆ ಸ್ಪರ್ಶ ಮಾಡ್ತಾರೆ, ಭೂಮಿಯ ಮೇಲೆ ಇಡ್ತಾರೆ. ನಾವು ಎಷ್ಟು ಜನಕ್ಕೆ ನಮಗಿದರ ಒಂದು ಅರಿವಿದೆ, ಎಷ್ಟು ಜನರಿಗೆ ಇದರ ಒಂದು ಪರಿಚಯವಿದೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಇಂತಹ ಅಭ್ಯಾಸಗಳನ್ನು ಯಾಕೆ ಮಾಡಿದರು ಅಂತ ಹೇಳಿದ್ರೆ, ಆ ಪ್ರಕೃತಿ, ಆ ಭೂಮಿಯ ಬಗ್ಗೆ ನಮಗೇನಿರಬೇಕು, ಒಂದು ಒಳ್ಳೆಯ ದೃಷ್ಟಿಕೋನ ಇರಬೇಕು, ಅದನ್ನು ಗೌರವಿಸುವಂತಹ ದೈವಿ ಗುಣ ಇರುವಂತಹ ವ್ಯಕ್ತಿ ಅನ್ನುವ ರೀತಿಯಲ್ಲಿ ನೋಡುವ ಹಾಗೆ ಅದನ್ನು ನೋಡುವಂತಹ ಒಂದು ಅಭ್ಯಾಸವನ್ನು ಕಲಿಸ್ಬಿಟ್ಟಿದ್ರು. ನಾವೀಗ ಏನು ಮಾಡ್ತಾ ಇದ್ದೇವೆ, ಹೆಚ್ಚಾಗಿ ವೆಸ್ಟರ್ನ್ ಲೈಫ್ ಸ್ಟೈಲನ್ನು ರೂಢಿಸ್ಕೊಂಡು ಬಿಟ್ಟಿದ್ದೇವೆ. ಮನೆಯಲ್ಲೇ ಚಪ್ಪಲಿ ಹಾಕೊಂಡು ಹೊರಡೋದು ಅಲ್ವಾ, ಹೇಗೋ ಬೇಕಾಬಿಟ್ಟು ಇರೋದು, ಅದರ ಕಲ್ಪನೆಯೇ ನಮಗಿಲ್ಲ. ಸೊ ಇಂತಹ ದೃಷ್ಟಿಕೋನವನ್ನು ಭೂಮಿಯ ಬಗ್ಗೆ ಇಡೀ ಜಗತ್ತೇ ಮೊದಲು ಇಟ್ಕೊಂಡಿತ್ತು. ಆದರೆ ಅದು ಈಗ ಕೇವಲ ಮನುಷ್ಯನ ಅವಶ್ಯಕತೆಗಳನ್ನು ಪೂರೈಸುವಂತಹ, ಇಷ್ಟಗಳನ್ನು ಪೂರೈಸುವಂತಹ ಒಂದು ನಿರ್ಜೀವ ವಸ್ತು ಅಂತ ಹೇಳಿ ಅದನ್ನು ನೋಡಲಾಗ್ತಾ ಇದೆ. ನೋಡೋಣ ಏನು ಹೇಳಿದ್ದಾರೆ ವಂದನಾ ಶಿವ. ದ ವಾರ್ ಅಗೇನ್ಸ್ಟ್ ದ ಅರ್ತ್ ಬಿಗ್ಯಾನ್ ವಿತ್ ದಿಸ್ ಐಡಿಯಾ ಆಫ್ ಅ ಸೆಪರೇಟಿಸ್. ಭೂಮಿಯೊಂದಿಗಿನ ಒಂದು ಯುದ್ಧ
ಹೋರಾಟ ಪ್ರಾರಂಭ ಆದದ್ದು ಯಾವಾಗ ಅಂತ ಹೇಳಿದ್ರೆ, ಮನುಷ್ಯ ತಾನು ಪ್ರತ್ಯೇಕ ಆಗಿದ್ದಾನೆ ಅನ್ನುವಂತಹ ಒಂದು ವಿಚಾರ ಯಾವಾಗ ಅವನಿಗೆ ಬಂತು ಆವಾಗ ಏನಾಗೋಯಿತು, ಅವನು ಈ ಒಂದು ಭೂಮಿಯೊಂದಿಗೆ ಯುದ್ಧ ಪ್ರಾರಂಭ ಆಗೋಯಿತು. ಇಟ್ಸ್ ಕಾಂಟೆಂಪ್ರರಿ ಸೀಡ್ಸ್ ವೇರ್ ಸೋನ್ ವೆನ್ ದ ಲಿವಿಂಗ್ ಅರ್ಥ್ ವಾಸ್ ಟ್ರಾನ್ಸ್ಫಾರ್ಮ್ಡ್ ಇನ್ ಟು ಡೆಡ್ ಮ್ಯಾಟರ್ ಟು ಫೆಸಿಲಿಟೇಟ್ ದ ಇಂಡಸ್ಟ್ರಿಯಲ್ ರೆವಲ್ಯೂಷನ್. ಈ ದ ಐಡಿಯಾ ಆಫ್ ಸಪ್ರೇಟ್ನೆಸ್, ಪ್ರತ್ಯೇಕತೆ ಅನ್ನುವುದರ ವಿಚಾರದ ಬೀಜಗಳು ಬಿತ್ತನೆ ಆಗಿದ್ದು ಯಾವಾಗ ಅಂತ ಹೇಳಿದರೆ, ಈ ಕೈಗಾರಿಕಾ ಕ್ರಾಂತಿ ಏನು ಪ್ರಾರಂಭ ಆಯಿತೋ ಅದಕ್ಕೆ ಬೇಕಾದ ಕಚ್ಚಾ ವಸ್ತುವನ್ನು ಪೂರೈಸುವಂತಹ ಒಂದು ನಿರ್ಜೀವ ವಸ್ತು ಆಗಿ ಭೂಮಿಯನ್ನು ಆವಾಗಲೇ ಪರಿವರ್ತಿಸಲಾಯಿತು. ಅಲ್ಲಿವರೆಗೆ ಭೂಮಿಯ ಬಗ್ಗೆ ಇದ್ದಂತಹ ಒಂದು ಭಾವನಾತ್ಮಕ ಸಂಬಂಧ ಕಡಿದು ಹೋಯಿತು. ಆವಾಗ ಮನುಷ್ಯ, ಓ ಭೂಮಿ ಅಂದರೆ ಕೇವಲ ನಮ್ಮ ಕೈಗಾರಿಕೆಗೆ ಅಗತ್ಯವಾಗಿ ಬೇಕಾದಂಥ ಕಚ್ಚಾ ವಸ್ತುವನ್ನು ಪೂರೈಸುವಂತಹ ಒಂದು ನಿರ್ಜೀವ ವಸ್ತು ಅಂತ ಹೇಳಿ ತಿಳ್ಕೊಂಡ್ಬಿಟ್ರು. ಮೊನೋಕಲ್ಚರ್ಸ್ ರೀಪ್ಲೇಸ್ಡ್ ಡೈವರ್ಸಿಟಿ. ಏನಾಯಿತು ಅಂತ ಹೇಳಿದರೆ, ಈ ಮೊನೋಕಲ್ಚರ್ಗಳು, ಏಕ ಫಸಲಿನ ಕೃಷಿಗಳು ಡೈವರ್ಸಿಟಿ, ವೈವಿಧ್ಯತೆಯ ಸ್ಥಾನವನ್ನು ತೆಗೆದುಕೊಳ್ತಾ ಹೋದವು. ಡೈವರ್ಸಿಟಿ ಮಾಯವಾಗ್ತಾ ಹೋಯಿತು, ಮೊನೋಕಲ್ಚರ್ ಪ್ರಾಕ್ಟೀಸಲ್ಲಿ ಬರ್ತಾ ಹೋಯಿತು. ರಾ ಮಟೀರಿಯಲ್ಸ್ ಆ್ಯಂಡ್ ಡೆಡ್ ಮ್ಯಾಟರ್ ರೀಪ್ಲೇಸ್ಡ್ ವೈಬ್ರೆಂಟ್ ಅರ್ಥ್. ಕಂಪಿಸುವ ಭೂಮಿ, ಜೀವ ಇರುವಂತಹ ಭೂಮಿ ಅನ್ನುವಂತಹ ಮನೋಭಾವನೆ ಹೋಗಿಬಿಟ್ಟು ಏನಾಗೋಯಿತು, ರಾ ಮಟೀರಿಯಲ್ಸ್ ಕಚ್ಚಾ ವಸ್ತು, ಡೆಡ್ ಮ್ಯಾಟರ್ ಒಂದು ನಿರ್ಜೀವ ವಸ್ತು ಅನ್ನುವಂತಹ ವಿಷಯಗಳು ಅವುಗಳ ಸ್ಥಾನವನ್ನು ಪಡಿತಾ ಹೋದವು. ಅಂದರೆ ಭೂಮಿ ಅಂದರೆ ಜೀವ ಇರುವಂತಹ ಒಂದು ವ್ಯಕ್ತಿ ಅನ್ನುವ ರೀತಿಯಾಗಿ ನೋಡುವಂತಹ ನಮ್ಮ ಮನೋಭಾವ ಏನಿತ್ತೋ ಅದು ಬದಲಾಗ್ತಾ ಕೇವಲ ಕಚ್ಚಾ ವಸ್ತು ಮತ್ತು ನಿರ್ಜೀವ ವಸ್ತು ಅನ್ನುವಂತಹ ದೃಷ್ಟಿಕೋನ ನಮ್ಮಲ್ಲಿ ಬೆಳೀತಾ ಹೋಯಿತು, ನಮ್ಮಲ್ಲಿ ಮನೆ ಮಾಡ್ತಾ ಹೋಯಿತು. ಟೆರಾನಲ್ಲಿಸ್ ದ ಎಂಟಿ ಲ್ಯಾಂಡ್ ರೆಡಿ ಫಾರ್ ಅಕ್ಯುಪೇಷನ್ ರಿಗಾರ್ಡ್ಲೆಸ್ ಆಫ್ ದ ಪ್ರೆಸೆನ್ಸ್ ಆಫ್ ಇಂಡಿಜಿನಸ್ ಪೀಪಲ್ಸ್. ಟೆರಾನಲ್ಲಿಸ್ ಅಂತ ಹೇಳಿದರೆ ಎಂಟಿ ಲ್ಯಾಂಡ್, ಖಾಲಿ ಜಾಗ. ನೋಡಿ, ಯಾವುದೇ ಜಾಗ ನಾವು ಖಾಲಿ ಜಾಗ ಅಂದ್ಕೊಂಡ್ರೂ ಕೂಡ ಅಲ್ಲಿ ಆ ಜಾಗದಲ್ಲಿ ಒಂದು ಎಕೋಸಿಸ್ಟಮ್ ಇರುತ್ತೆ. ಅಲ್ಲಿ ಬದುಕುವಂತಹ, ವಾಸವಾಗಿರುವಂತಹ, ಜೀವಿಸುವಂತಹ ಎಷ್ಟೋ ಜೀವಿಗಳು ಅಲ್ಲಿ ಇರ್ತವೆ, ನಮ್ಮ ಕಣ್ಣಿಗೆ ಕಾಣಿಸಲ್ಲ. ಅಲ್ಲಿ ಬರೀತಾರೆ, ರೆಡಿ ಫಾರ್ ಅಕ್ಯುಪೇಷನ್ ರಿಗಾರ್ಡ್ಲೆಸ್ ಆಫ್ ದ ಪ್ರೆಸೆನ್ಸ್ ಆಫ್ ದ ಇಂಡಿಜಿನಸ್ ಪೀಪಲ್ಸ್. ನಮ್ಮ ಒಂದು ಇಂಗ್ಲೀಷ್ ಮೂವಿ ಬಂತು, ಅವತಾರ್ ಅಂತ ಹೇಳಿ. ಆ ಅವತಾರಲ್ಲಿ ಈ ಆಧುನಿಕ ಮಾನವರೇನಿದ್ದಾರೋ ಅವರಿಗೆ ಆ ಭೂಮಿ ಒಂದು ಖಾಲಿ ಪ್ರದೇಶ ಅನಿಸುತ್ತೆ. ಆದರೆ ಆ ಪ್ರದೇಶದಲ್ಲಿ ಬದುಕಿರುವಂತಹ ಏನು ಜನರಿದ್ದಾರೆ, ಆ ಜನರಿಗೆ ಮಾತ್ರ ಏನಾಗಿದೆ, ಅದು ಅವರ ಜಗತ್ತು ಆಗಿದೆ. ಅದು ಅಲ್ಲಿರ್ತಕ್ಕಂಥ ಪ್ರಾಣಿಗಳು, ಸಸ್ಯಗಳು, ಆಮೇಲೆ ಗಿಡಗಳು, ಅಲ್ಲಿರುವಂಥ ಇತರೆ ಜೀವಿಗಳ ಜೊತೆ ಒಂದು ಭಾವನಾತ್ಮಕ ನಂಟನ್ನು ಅವರು ಹೊಂದಿದ್ದಾರೆ. ಅದು ಆಧುನಿಕ ಮನುಷ್ಯನಿಗೆ ಏನು ಅನಿಸಲ್ಲ. ಅವನಿಗೆ ಇದೊಂದು ತಮ್ಮ ಉದ್ಯೋಗಕ್ಕೆ, ತಮ್ಮ ಮುಂದೆ ಕೆಲಸಕ್ಕೆ ಬೇಕಾಗುವಂಥ ಒಂದು ಖಾಲಿ ಜಾಗ ಅಂತ ಅವರು ಅಂದ್ಕೊಳ್ತಾ ಇದ್ದಾರೆ. ಟೆರಾನಲ್ಲಿಸ್ ರೀಪ್ಲೇಸ್ಡ್ ಟೆರಾ ಮ್ಯಾಡರ್. ಟೆರಾನಲ್ಲಿಸ್ ಅಂತ ಹೇಳಿದರೆ ಎಂಟಿ ಲ್ಯಾಂಡ್ ಅಂತ, ಟೆರಾ ಮ್ಯಾಡರ್ ಅಂತ ಹೇಳಿದರೆ ಮದರ್ ಅರ್ತ್ ಅಂತ. ನೀವು ಇದನ್ನು ನೆನ್ಪಿಟ್ಕೊಳ್ಬೇಕಾಗತ್ತೆ, ಮ್ಯಾಡರ್ ಅನ್ನೋದನ್ನು ಮದರ್ ಅನ್ನೋದಕ್ಕೆ ಲಿಂಕ್ ಮಾಡಿ ಈಸಿಯಾಗಿ ನೆನ್ಪಿಟ್ಕೊಳ್ಬೋದು. ನೋಡಿ, ಮದರ್ ಅರ್ತ್ ಅನ್ನುವಂತಹ ಒಂದು ಭಾವನೆ ಹೋಗಿಬಿಟ್ಟು ಆ್ಯನ್ ಎಂಟಿ ಲ್ಯಾಂಡ್ ಅನ್ನುವಂತಹ ಒಂದು ಭಾವನೆ ನಮ್ಮಲ್ಲಿ ಮೂಡ್ತಾ ಇದೆ. ಆ ರೀತಿಯಾದಂತಹ ದೃಷ್ಟಿಕೋನ ನಮ್ಮಲ್ಲಿ ಬೆಳೀತಾ ಇದೆ. ಫ್ರಾನ್ಸಿಸ್ ಬೇಕನ್, ದ ಫಾದರ್ ಆಫ್ ಮಾಡರ್ನ್ ಸೈನ್ಸ್, ಸೇಡ್ ದ್ಯಾಟ್ ಸೈನ್ಸ್ ಆ್ಯಂಡ್ ಇನ್ವೆನ್ಷನ್ಸ್ ಡು ನಾಟ್ ಮಿಯರ್ಲಿ ಎಕ್ಸರ್ಟ್ ಎ ಜೆಂಟಲ್ ಗೈಡೆನ್ಸ್ ಓವರ್ ನೇಚರ್ಸ್ ಕೋರ್ಸ್. ಈ ಆಧುನಿಕ ವಿಜ್ಞಾನದ ಪಿತಾಮಹ ಫ್ರಾನ್ಸಿಸ್ ಬೇಕನ್ ಅಂತ ನಾವು ಹೇಳ್ತೇವೆ. ಅವರು ಹೇಳುವ ಪ್ರಕಾರ ಈ ವಿಜ್ಞಾನ ಮತ್ತು ಆವಿಷ್ಕಾರಗಳು ಡು ನಾಟ್ ಮಿಯರ್ಲಿ ಎಕ್ಸರ್ಟ್ ಎ ಜೆಂಟಲ್, ಈ ಆಧುನಿಕ ವಿಜ್ಞಾನ ಮತ್ತು ಆವಿಷ್ಕಾರಗಳು ಡು ನಾಟ್ ಮಿಯರ್ಲಿ ಎಕ್ಸರ್ಟ್ ಜೆಂಟಲ್ ಗೈಡೆನ್ಸ್ ಓವರ್ ನೇಚರ್ಸ್ ಕೋರ್ಸ್. ಏನು
ಪ್ರಕೃತಿಯ ಪಥ ಇದೆ, ಪ್ರಕೃತಿಯ ಗತಿ ಇದೆ, ಅದರ ದಿಕ್ಕು ಇದೆ. ಅದರ ಮೇಲೆ ಅದು ಕೇವಲ ನಯವಾದ ಒಂದು ದಾರಿ ತೋರಿಸೋದಿಲ್ಲ, ಅದರ ಮೇಲೆ ಅದು ಪ್ರಯೋಗಿಸೋದಿಲ್ಲ, ಅಂದರೆ ತುಂಬ ಕೆಟ್ಟದಾಗಿಯೇ ಅದರ ಮೇಲೆ ಪ್ರಯೋಗವನ್ನು ಬೀರುತ್ತೆ ಅಂತ, ಪರಿಣಾಮವನ್ನು ಬೀರುತ್ತೆ ಅಂತ. ದೇ ಹ್ಯಾವ್ ದ ಪವರ್ ಟು ಕಾನ್ಕರ್ ಆ್ಯಂಡ್ ಸಬ್ಜ್ಯೂ ಹರ್, ಟು ಶೇಕ್ ಹರ್ ಟು ಹರ್ ಫೌಂಡೇಶನ್ಸ್. ಅವುಗಳಿಗೆ ಎಂಥ ಶಕ್ತಿ ಇದೆ ಅಂತ ಹೇಳಿದರೆ ಅದನ್ನೇ ಭೂಮಿಯನ್ನೇ ವಶಪಡಿಸಿಕೊಳ್ಳುವಂತಹ, ಆ ಭೂಮಿಯನ್ನೇ ನಿಗ್ರಹಿಸುವಂತಹ, ಕಂಟ್ರೋಲ್ ಮಾಡುವಂತಹ ಮತ್ತು ಅದರ ಬುಡಗಳನ್ನೇ ಬುಡಮೇಲು ಮಾಡುವಂತಹ ಸಾಮರ್ಥ್ಯ ವಿಜ್ಞಾನ ಮತ್ತು ಆವಿಷ್ಕಾರಗಳಿಗಿದೆ ಅಂತ ಹೇಳಿ ಫ್ರಾನ್ಸಿಸ್ ಬೇಕನ್ ಮೊದಲೇ ಹೇಳಿದ್ದ. ಕ್ಯಾರೋಲಿನ್ ಮರ್ಚೆಂಟ್ ಅನ್ನುವಂತಹ ಮತ್ತೊಬ್ಬ, ಕ್ಯಾರೋಲಿನ್ ಮರ್ಚೆಂಟ್ ಅನ್ನುವಂತಹ ಒಬ್ಬ ಇತಿಹಾಸ ತಜ್ಞ ಮತ್ತು ತತ್ವಜ್ಞಾನಿ ಪಾಯಿಂಟ್ಸ್ ಔಟ್ ದಿಸ್ ಶಿಫ್ಟ್ ಆಫ್ ಪರ್ಸ್ಪೆಕ್ಟಿವ್ ಫ್ರಮ್ ನೇಚರ್ ಆ್ಯಸ್ ಎ ಲಿವಿಂಗ್ ನರ್ಚರಿಂಗ್ ಮದರ್ ಟು ಇನರ್ಟ್ ಡೆಡ್ ಆ್ಯಂಡ್ ಮ್ಯಾನಿಪ್ಯುಲೇಬಲ್ ಮ್ಯಾಟರ್ ವಾಸ್ ವೆಲ್ ಸೂಟೆಡ್ ಟು ದಿ ಆ್ಯಕ್ಟಿವಿಟೀಸ್ ದಟ್ ವುಡ್ ಲೀಡ್ ಟು ಕ್ಯಾಪಿಟಲಿಸಮ್. ಅವನು ಗುರುತಿಸ್ತಾನೆ ಶಿಫ್ಟ್ ಅಂತ ಹೇಳಿದರೆ ಒಂದು ಬದಲಾವಣೆ, ಒಂದು ದೃಷ್ಟಿಕೋನದ ಬದಲಾವಣೆ. ಯಾವುದರಿಂದ? ಫ್ರಮ್ ನೇಚರ್ ಆ್ಯಸ್ ಎ ಲಿವಿಂಗ್ ನರ್ಚರಿಂಗ್ ಮದರ್, ನಮ್ಮನ್ನು ನೋಡಿಕೊಳ್ಳುವಂತಹ ಪೋಷಿಸುವಂತಹ ಜೀವ ಇರುವಂತಹ ಪ್ರಕೃತಿ ಅನ್ನುವಂತಹ ದೃಷ್ಟಿಕೋನದಿಂದ ನಿರ್ಜೀವ, ನಾವು ಶೋಷಣೆ ಮಾಡುವಂತಹ ಮತ್ತು ಮಂದಗತಿಯ ಒಂದು ವಸ್ತು ಅಂತ ಹೇಳಿ ಭೂಮಿಯನ್ನು ನೋಡುವಂತಹ ದೃಷ್ಟಿಕೋನ ಇದೆಯಲ್ವಾ, ಇದು ಈ ಬಂಡವಾಳಶಾಹಿಗಳು ನಡೆಸುವಂತಹ ಚಟುವಟಿಕೆಗಳಿಗೆ ಸೂಕ್ತವಾದುದು. ಭಾವನಾತ್ಮಕ ಸಂಬಂಧ ಇರುವನು ಅದರ ಶೋಷಣೆಯನ್ನು ಮಾಡಲ್ಲ. ಯಾವನು ಬಂಡವಾಳಶಾಹಿ ಆಗಿದನೋ, ತಾನು ಹಾಕಿರುವ ಬಂಡವಾಳಕ್ಕೆ ತಕ್ಕದಾದಂಥ ಲಾಭ ಬರಬೇಕಾಗಿದೆಯೋ ಅವನು ಇಂಥ ಚಟುವಟಿಕೆಗಳನ್ನು ನಡೆಸ್ತಾ ಹೋಗ್ತಾನೆ ಅನ್ನುವಂಥದ್ದು ಕ್ಯಾರೋಲಿನ್ ಮರ್ಚೆಂಟ್ ಅವರ ಅಭಿಪ್ರಾಯ. The domination images of the scientific revolution replaced those of the nurturing earth, removing a cultural restraint on the exploitation of nature. Domination images andre dabbalikeya pratika holike roopagalanna eno ee kelavu ಸೈಂಟಿಸ್ಟ್ಗಳು, ರೈಟರ್ಸು, ಹಿಸ್ಟೋರಿಯನ್ಸು ನಮಗೆ ಕೊಟ್ಟಿದ್ದಾರೆ. ಆಫ್ ದ ಸೈಂಟಿಫಿಕ್ ರೆವಲ್ಯೂಷನ್, ವಿಜ್ಞಾನದ ಒಂದು ಕ್ರಾಂತಿ ಏನಾಯಿತೋ ಅದರ ಒಂದು ದಬ್ಬಾಳಿಕೆಯ ಚಿತ್ರವನ್ನು ನಮಗೇನು ಕೊಟ್ಟಿದ್ರು. ರೀಪ್ಲೇಸ್ಡ್ ದೋಸ್ ಆಫ್ ದ ನರ್ಚರಿಂಗ್ ಅರ್ತ್, ನಮ್ಮನ್ನು ಪೋಷಿಸುವಂತಹ ನೋಡಿಕೊಳ್ಳುವಂತಹ ಭೂಮಿ ಅಂತ ಏನಿತ್ತೋ, ಭಾವನಾತ್ಮಕ ಸಂಬಂಧ ಏನಿತ್ತೋ ಅದನ್ನು, ಅದರ ಸ್ಥಾನವನ್ನು ಈ ವೈಜ್ಞಾನಿಕ ಕ್ರಾಂತಿ ತೆಗೆದುಕೊಳ್ತಾ ಹೋಯಿತು. ದಬ್ಬಾಳಿಕೆಯ ಒಂದು ದೃಷ್ಟಿಕೋನ ನಮ್ಮಲ್ಲಿ ಬೆಳೆಸ್ತಾ ಹೋಯಿತು. ರಿಮೂವಿಂಗ್ ಎ ಕಲ್ಚರಲ್ ರಿಸ್ಟ್ರೈಂಟ್ ಆನ್ ದ ಎಕ್ಸ್ಪ್ಲಾಯಿಟೇಷನ್ ಆಫ್ ನೇಚರ್, ಪ್ರಕೃತಿಯ ಶೋಷಣೆ ಆಗಬಾರ್ದು ಅಂತ ಹೇಳಿಬಿಟ್ಟು ಸಾಂಪ್ರದಾಯಿಕವಾಗಿ, ಸಾಂಸ್ಕೃತಿಕವಾಗಿ ನಮ್ಮನ್ನು ಹಿಡಿದಿಡಲಾಗಿತ್ತು. ಅಂದರೆ ಹಾವನ್ನು ಕೊಲ್ಲಬಾರ್ದು, ತೆಂಗಿನ ಮರವನ್ನು ಕಡಿಬಾರ್ದು, ಅರಳಿ ಮರವನ್ನು ಕಡಿಬಾರ್ದು, ಹಸುವನ್ನು ಗೌರವಿಸಬೇಕು. ಈ ರೀತಿಯಾಗಿ ಸಾಂಪ್ರದಾಯಿಕವಾಗಿ ಮತ್ತು ಸಾಂಸ್ಕೃತಿಕವಾಗಿ ನಮ್ಮಲ್ಲಿ ಒಂದಿಷ್ಟು ಭಾವನೆಗಳನ್ನು ನಮ್ಮ ಪೂರ್ವಜರು ನಮ್ಮಲ್ಲಿ ಬೆಳೆಸಿದ್ರು. ಇವುಗಳನ್ನು ಕೂಡ ತೆಗೆದು ಹಾಕುವಂತಹ ಒಂದು ಕೆಲಸವನ್ನು ಈ ಮಾಡರ್ನ್ ಸೈನ್ಸ್ ಮಾಡಿದೆ. ಮರ್ಚೆಂಟ್ ರೋಟ್, ಒನ್ ಡಸ್ ನಾಟ್ ರೆಡಿಲಿ ಸ್ಲೇ ಅ ಮದರ್, ಡಿಗ್ ಇನ್ ಟು ಹರ್ ಎಂಟ್ರೈಲ್ಸ್ ಫಾರ್ ಗೋಲ್ಡ್ ಆರ್ ಮ್ಯೂಟಿಲೇಟ್ ಹರ್ ಬಾಡಿ. ಮರ್ಚೆಂಟ್ ಬರೀತಾನೆ ಮುಂದೆ ಏನಂತ ಹೇಳಿದ್ರೆ, ಒನ್ ಡಸ್ ನಾಟ್ ರೆಡಿಲಿ ಸ್ಲೇ ಅ ಮದರ್, ಯಾವೊಬ್ಬ ವ್ಯಕ್ತಿಯೂ ಕೂಡ ತನ್ನ ತಾಯಿಯನ್ನು ಕತ್ತರಿಸುವಂತಹ, ಕೊಲ್ಲುವಂತಹ ಕೆಲಸವನ್ನು ಮಾಡಲ್ಲ. ಡಿಗ್ ಇನ್ ಟು ಹರ್ ಎಂಟ್ರೈಲ್ಸ್ ಫಾರ್ ಗೋಲ್ಡ್, ಚಿನ್ನಕ್ಕೋಸ್ಕರ ತನ್ನ ತಾಯಿಯ ಗರ್ಭವನ್ನೇ, ತನ್ನ ತಾಯಿಯ ಹೊಟ್ಟೆಯನ್ನೇ ಬಗೆಯುವಂತಹ ಕೆಲಸವನ್ನು ಯಾರೂ ಮಾಡಲ್ಲ. ಆರ್ ಮ್ಯೂಟಿಲೇಟ್ ಹರ್ ಬಾಡಿ, ಅವಳ ದೇಹವನ್ನು ನಾಶ ಮಾಡುವಂಥ ಕೆಲಸವನ್ನು
ಯಾರೊಬ್ಬರೂ ಮಾಡಲ್ಲ. ಅಂತಹ ಕೆಲಸಗಳನ್ನು ಮಾಡಲ್ಲ ಅಂತ ಹೇಳಿದಂಥ ಎಲ್ಲ ಕೆಲಸಗಳನ್ನು ನಾವೇನು ಮಾಡ್ತಾಯಿದ್ದೇವೆ, ಭೂಮಿಯ ಮೇಲೆ ಮಾಡ್ತಾ ಇದ್ದೇವೆ ಅನ್ನೋದು ಮರ್ಚೆಂಟ್ ಅವರ ಅಭಿಪ್ರಾಯ ಆಗಿದೆ.